ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಪ್ರಾರಂಭವನ್ನ ಮಾಡಿದ್ದೆವು ಇಂದು ಈ ಎಪ್ಪತ್ತನೆಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆ ಈ ಮಾಲಿಕೆಯಲ್ಲಿ ಪಾಲ್ಗೊಂಡು ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳನ್ನ ನೀಡಿದಂತಹ ಎಲ್ಲ ವಿದ್ವಾಂಸರಿಗೂ ಮಹನೀಯರಿಗೂ ಈ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಶರಣು ಶರಣಾರ್ಥಿಗಳು ಹಾಗೂ ಕೃತಜ್ಞತೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡೋಣ ಇವತ್ತಿನ ಕಾರ್ಯಕ್ರಮವನ್ನ ಶ್ರೀಮತಿ ರೋಹಿಣಿ ಯಾದವ್ ಅಥಣಿಯಿಂದ ಕಾರ್ಯಕ್ರಮವನ್ನ ನಿರ್ವಹಿಸಲಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ರೋಹಿಣಿ ಓವರ್ ಟು ಯು ಮ್ಯಾಮ್ ಓಕೆ ಸರ್ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವೇ ಬಿಡಾಡಿ ಅರಿಯದೆ ಬಿಡಾಡಿ ಮರವೇ ಬಿಡಾಡಿ ಮರೆಯದೆ ಬಿಡಾಡಿ ಅರಿವರೆತು ಕರು ಕುರು ಇಲ್ಲದಾತ ನೀನೇ ಬಿಡಾಡಿ ಎನ್ನುವ ಶರಣೆ ದೇವಿ ಅವರ ವಚನವನ್ನು ಪ್ರಥಮದಲ್ಲಿ ಸ್ಮರಿಸುತ್ತ ವಚನ ಮಂದಾರ ವೇದಿಕೆ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆದುಕೊಂಡು ಬರುತ್ತಿರುವ ಎಪ್ಪತ್ತನೇ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ವಚನಕಾರ್ತಿಯರ ಉಪನ್ಯಾಸ ಮಾಲಿಕೆಯಲ್ಲಿ ಶರಣೆ ಭವಂತಾದೇವಿಯವರ ಕುರಿತು ಉಪನ್ಯಾಸ ಇದೀಗ ಪ್ರಾರಂಭಗೊಳ್ಳುತ್ತಿದೆ ಪ್ರಥಮದಲ್ಲಿ ಪ್ರಾರ್ಥನೆ ಶ್ರೀಮತಿ ನಿವೇದಿತಾ ಸ್ವಾಮಿ ಬೀದರ್ ಇವರಿಂದ ನಿವೇದಿತಾ ಮೇಡಂ ಹಾ ಕೇಳಿಸ್ತಿದ್ದಾರೆ ಮೇಡಂ ಕೇಳಿಸ್ತಿದ್ದಾರೆ

യെന്ന കന്തലു ഹൈം പാടസ യെന്ന പാം യെന്ന കന്തലു ഹൈം പാടസ യെന്ന പാം യെന്നം തരിങ്ങി കണ്ടതാസ്തും ഹർഷി ഗുരുപതനതി യേ കേരേ

ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಬೀದರದ ಶ್ರೀಮತಿ ನಿವೇದಿತಾ ಸ್ವಾಮಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಇದೀಗ ಸ್ವಾಗತ ಶ್ರೀಮತಿ ರೋಹಿಣಿ ಅವರಿಂದ ಇಂದಿನ ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ಬೆಂಗಳೂರಿನ ಶ್ರೀಮತಿ ಶೋಭಾ ರಾಣಿ ಬಂತನಾಳಿ ಇವರು ಇಂದು ವಚನ ಕಾರ್ತಿ ಶಿವಚರಣೆ ಗೋಂತಾದೇವಿ ಅವರ ಪರಿಚಯ ಹಾಗೂ ವಚನ ವಿಶ್ಲೇಷಣೆ ಉಪನ್ಯಾಸವನ್ನು ನೀಡಲಿದ್ದು ಅವರನ್ನು ವಚನ ಮಂದಾರ ವೇದಿಕೆಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನನ್ನಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇದೀಗ ವಚನ ಪ್ರಾರ್ಥನೆಯನ್ನು ಗೈದ ಬೀದರದ ಶ್ರೀಮತಿ ನಿವೇದಿತಾ ಸ್ವಾಮಿ ಅವರನ್ನು ವಚನ ಮಂದಾರ ವೇದಿಕೆ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಪ್ರಶ್ನೋತ್ತರ ಹಾಗೂ ಸಂವಾದ ಸಂವಾದ ನಿರ್ವಹಣೆ ಹಾಗೂ ವಂದನಾರ್ಪಣೆ ಮಾಡಲಿರುವ ಅನುಭಾವಿ ಅಕ್ಕ ಡಾಕ್ಟರ್ ಸರ್ವಮಂಗಳ ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ಳುತ್ತೇನೆ ವಚನ ಮಂದಾರ ವೇದಿಕೆಯ ಸಂಸ್ಥಾಪಕರು ಸಂಚಾಲಕರು ಆದಂತಹ ಅನುಭವಿ ಶರಣ ಸಹೋದರರಾದ ವಿಜಯಕುಮಾರ್ ಕಮ್ಮಾರ್ ಅವರನ್ನು ಸರ್ವರ ಪರವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಸಂಯೋಜಕರಾದ ಸೌರಮಂಗಳ ಅಕ್ಕನವರನ್ನು ಹಾಗೂ ಸಹೋದರಿ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅವರನ್ನು ಕೂಡ ಸ್ವಾಗತಿಸುತ್ತೇನೆ ಅದೇ ರೀತಿ ಈ ಒಂದು ಜೂಮ್ ಮೀಟ್ ನಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಕಿರಿಯ ಶರಣ ತಂದೆ ತಾಯಂದಿರನ್ನು ಸಹೋದರ ಸಹೋದರಿಯನ್ನು ವಚನ ಮಂದಾರ ವೇದಿಕೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉಪನ್ಯಾಸ ಉಪನ್ಯಾಸ ಮಾಲಿಕೆ ಉಪನ್ಯಾಸವನ್ನು ನೀಡಲಿರುವ ಶರಣೆ ಶ್ರೀಮತಿ ಶೋಭಾರಾಣಿ ಬಂತನಾಳ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ ಮೇಡಮ್ ಶೋಭಾರಾಣಿ ಬಂತನಾಳ್ ಮೇಡಮ್ ಅವರು ಧನ್ಯವಾದಗಳು ಮೇಡಮ್ ಶಂಭು ಹಿರೇಮಠ್ ಪ್ರಥಮ ಇಂಟರ್ ನ್ಯಾಷನಲ್ ಸ್ಕೂಲ್ ನಡೆಸಿಕೊಂಡು ಬಂದಿರುವ ವಚನವಂದಾರ ವೇದಿಕೆಯ ಎಪ್ಪತ್ತನೇ ಉಪನ್ಯಾಸ ಮಾಲಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವಿಜಯ್ ಕುಮಾರ್ ಸರ್ ಕಮರ್ ಅವ್ರಿಗೂ ಸಖ ಮತ್ತು ಸರ್ವಂತ್ ಮೇಡಮ್ ಸಖರಿ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಅರ್ಪಿಸುತ್ತಾ ನಾನು ಮೊದಲು ಬಸವಣ್ಣನವರ ವಚನದ ಮೂಲಕ ಇವತ್ತಿನ ಉಪನ್ಯಾಸ ನಡೆಯಲು ಇವತ್ತಿನ ಉಪನ್ಯಾಸ ನಡೆಸಲು ಇಚ್ಛಿಸುತ್ತೇನೆ ಲೋಕದ ಡಂಕ ನೀವೇಕೆ ತಿದ್ದುವೀರಯ್ಯ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳುತ್ತಾ ಇವತ್ತು ತುಂಬಾ ಅತ್ಯದ್ಭುತವಾಗಿ ವಚನ ಪ್ರಾರ್ಥನೆ ಮಾಡಿದಂತಹ ಶ್ರೀಮತಿ ನಿವೇದಿತಾ ಸ್ವಾಮಿ ಬಿದರ್ ಅವರಿಗೂ ಮತ್ತು ಸ್ವಾಗತ ಕೋರಿರುವ ಶ್ರೀಮತಿ ರೋಹಿಣಿ ಯಾದವಾಡ್ ಅವರಿಗೂ ನನ್ನ ತುಂಬು ಹೃದಯದ ವಂದನಾರ್ಪಣೆ ಅದು ಸಾರಿ ವಂದನಾರ್ಪಣೆ ಮಾಡಲಿರುವ ಸರ್ವಮಂಗಳ ಸಕ್ರಿ ರವರಿಗೂ ನನ್ನ ನಮಸ್ಕಾರ ತಿಳಿಸುತ್ತ ಪ್ರಪ್ರಥಮವಾಗಿ ಬಸವಾದಿ ಶರಣರನ್ನ ಎನ್ನ ಹೃನ್ಮನದಲ್ಲಿ ಸ್ಮರಿಸಿಕೊಂಡು ವಿಶ್ವಗುರು ಬಸವಣ್ಣನವರಿಗೆ ಶಿರಬಾಗಿ ನಮಿಸುತ್ತ ಮತ್ತು ನನ್ನ ಸೃಷ್ಟಿಕರ್ತರಾದ ಮಾತೃ ದೇವೋಭವ ಪಿತೃ ದೇವೋಭವ ಅವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಮತ್ತು ನನ್ನ ಎಲ್ಲಾ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ ನನ್ನ ಪತಿದೇವರು ಹಾಗೂ ನನ್ನ ಚಿರಂಜೀವಿ ಕುಮಾರ್ನಿಗೆ ಧನ್ಯವಾದ ಹೇಳುತ್ತಾ ಶ್ರೀ ಶಂಭು ಹಿರೇಮಠ್ರವರ ಸಹಯೋಗದಲ್ಲಿ ನಡೆಯುವ ವಚನ ಮಂದಾರ ವೇದಿಕೆಯ ಅಡಿಯಲ್ಲಿ ವಚನಕಾರ್ತಿಯರ ಪರಿಚಯ ಮಾಲಿಕೆಯಲ್ಲಿ ಉಪಸ್ಥಿತಿ ಇರುವ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಶರಣ ತಂದೆ ತಾಯಿಗಳಿಗೆ ನನ್ನ ಅಂತರಾತ್ಮದಿಂದ ಶರಣು ಶರಣಾರ್ಥಿ ಹೇಳುತ್ತಾ ನನ್ನ ಮಂದ ಬುದ್ಧಿಗೆ ನಿಲುಕಿದಷ್ಟು ನನ್ನ ತೊದಲು ನುಡಿಯ ನುಡಿಗಳಿಂದ ಪ್ರಸ್ತುತಪಡಿಸಲು ಬಯಸುತ್ತೇನೆ ಇದರಲ್ಲಿ ಏನಾದರೂ ತಪ್ಪಾದರೆ ನಿಮ್ಮ ಮನೆಯ ಮಗಳೆಂದು ಭಾವಿಸಿ ತಿದ್ದಿ ತಿಳಿಸಿ ಶರಣೆ ಗೋಂತಾದೇವಿಯವರ ಪರಿಚಯ ಮಾಡಿಕೊಡುವ ಮಾಡಿಕೊಡುವಂಥ ಅವಕಾಶ ಮಾಡಿಕೊಟ್ಟ ವಚನ ಮಂದಾರ ವೇದಿಕೆಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳು ಅರ್ಪಿಸುತ್ತಾ ಇದು ನನ್ನ ಸೌಭಾಗ್ಯವೆಂದು ಪರಿಭಾವಿಸಿದ್ದೇನೆ ಅದಕ್ಕಿಂತ ಮುಂಚೆ ಒಂಚೂರು ಹನ್ನೆರಡನೇ ಶತಮಾನದ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಭುವಂತಾದೇವಿಯರ ಬಗ್ಗೆ ಇದು ಮಾಡ್ತೀನಿ ಹೇಳ್ತೀನಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಮಾಡಿದ ಕ್ರಾಂತಿಯ ಸಂದೇಶ ಸತ್ಯ ಶುದ್ಧ ಕಾಯಕ ಅದು ಸ್ವಯಂ ಕ್ರಾಂತಿ ಮನದಿಂದಾಗಿ ತನುವಿನಲ್ಲಿ ಉಂಟಾದ ಅಜ್ಞಾನವನ್ನು ತನುವಿನಲ್ಲಿಯೇ ತನ್ಮಯವಾದ ಮಹಾಜ್ಞಾನದಿಂದ ಹೊಂದು ಹಾಕುವ ಇಪ್ಪತ್ತೆರಡು ಸಾವಿರ ವಚನ ರೂಪದ ಸೂತ್ರಗಳನ್ನು ರಚಿಸಿ ಕ್ರಾಂತಿ ಮಾಡಿದರು ವಚನ ಸಂಗ್ರಹದಲ್ಲಿ ಇನ್ನೂರ ಹದಿನೆಂಟು ಪುರುಷ ವಚನಕಾರರು ಮೂವತ್ತೊಂದು ಸ್ತ್ರೀ ವಚನಕಾರ್ತಿಯರು ಒಟ್ಟು ಇನ್ನೂರ ನಲವತ್ತೊಂಬತ್ತಕ್ಕೂ ಹೆಚ್ಚು ವಚನಕಾರರು ಇದ್ದರು ಶರಣರು ನೀಡಿದ ಅಮೂಲ್ಯ ಕೊಡುಗೆ ಈ ವಚನಗಳು ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಸ್ಥಿತಿಯಿಂದ ಮನನೊಂದವರನ್ನು ಉದ್ಧಾರ ಮಾಡಿ ಕಾಯಕಕ್ಕೆ ಮನ್ನಣೆ ನೀಡಿ ಏಕಮೇವ ಪೂಜೆಯನ್ನು ವಿಧಿಸಿ ಸರ್ವ ಸಮತೆ ತತ್ವಗಳ ಆಧಾರದ ಮೇಲೆ ಸಮಾಜವನ್ನು ಕಟ್ಟಿಸಲು ಶ್ರಮಿಸಿದ ಉದಾತ್ತ ಸಮಾಜದ ರಚನೆಯ ನಿರ್ಮಾತ್ರ ಯುಗಪುರುಷ ಬಸವೇಶ್ವರರ ವಿಚಾರ ಕ್ರಾಂತಿಗೆ ತಮ್ಮ ಜ್ಞಾನ ವೈರಾಗ್ಯಗಳ ಬೆಂಬಲವಿತ್ತ ವೈರಾಗ್ಯ ಚಕ್ರವರ್ತಿ ಎಂದೇ ಹೆಸರಾದ ಅಲ್ಲಮ್ಮ ಪ್ರಭುಗಳ ರವರು ಶುದ್ಧವೂ ಮತ್ತು ಸಮೃದ್ಧವೂ ಆದ ಸಮಾಜ ಕಟ್ಟುವ ಕಾರ್ಯದ ಕರ್ಣಧಾರತ್ವ ವಹಿಸಿದವರು ಶತಸ್ಥಲ ಸಾರ್ವಭೌಮರಾದ ಚನ್ನಬಸವೇಶ್ವರರು ನಾಯಕರಾದ ಬಸವೇಶ್ವರರು ರಚಿಸಿದ ಜಾತ್ಯತೀತ ಮತ್ತು ದಯಾಪೂರ್ಣ ಸಮಾಜದ ಮುನ್ನಡೆಗೆ ಶ್ರಮಿಸಿದವರು ಮತ್ತೊಬ್ಬರೆಂದ್ರೆ ಶಿವಕೀರ್ತಿ ಶರದಿ ಶಶಿ ಎಂದು ಹೆಸರು ಗಳಿಸಿದ ನಮ್ಮ ಸಿದ್ದರಾಮೇಶ್ವರರು ಕಾಯಕದ ತತ್ವ ವ್ಯಾಖ್ಯಾನವಾಗುವಂತೆ ತಮ್ಮ ಜೀವನವನ್ನು ಅಳವಡಿಸಿಕೊಂಡವರು ವೀರಗಂಟೆ ಮಡಿವಾಳ ಮಾಚಿದೇವರು ಸರ್ವದಾ ಶಿವ ಪಂಚಾಕ್ಷರಿಯ ಮಂತ್ರದಲ್ಲಿ ನಿರತರಾದ ಅಜಗಣ್ಣನವರು ಸ್ವಪ್ರಕಾಶದ ಮಹಾಲಿಂಗವನ್ನು ಅಂತರಂಗದಲ್ಲಿ ಆರಾಧಿಸಲು ಸಾಧ್ಯವೆಂದು ಮಾನವರಿಗೆ ತೋರಿಸಿಕೊಟ್ಟವರು ಆಧ್ಯಾತ್ಮ ಇಂತಹ ವಿದ್ಯೆ ಯಾವುದೇ ಒಂದು ವ್ಯಕ್ತಿ ಸಮಾಜ ಪಂಗಡ ಮತ ಧರ್ಮಕ್ಕೆ ಅಥವಾ ರಾಷ್ಟ್ರಕ್ಕೆ ಸೀಮಿತವಾದದಲ್ಲ ಸ್ವತಃ ತಾನೇ ಕೃಷಿ ಮಾಡಿದಾಗ ಫಲ ಸಿಗುವುದು ನೋಡ ಕಾವ ಕಾಯಕವೇ ಕೈಲಾಸ ಎಂಬುದನ್ನು ಸಾರಿ ತೋರಿದ ಯುಗ ಪುರುಷ ಅವರು ಸಾರಿದ ತತ್ವಗಳು ಕಾಲ ದೇಶ ವರ್ತಮಾನಗಳನ್ನು ಮೀರಿ ನಿಂತಿರುವುದು ಅಚ್ಚಳಿಯದೇ ಇಂದಿಗೂ ಮಿನುಗುತ್ತಿರುವುದು ಹಾಗಾದ್ರೆ ವಚನಗಳಲ್ಲಿ ಅಂತಹ ಶಕ್ತಿ ಏನೆಂದು ನಾವೆಲ್ಲರೂ ಅರಿಬೇಕಲ್ವೇ ಅದು ಬಿಟ್ಟು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಿ ಆಗಿ ಹೋದ ಕ್ರಾಂತಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಕಲ್ಪನೆಯೇ ಎಂಬ ಭೃಂಗದ ಬೆನ್ನೇರಿ ಬಸವಣ್ಣನವರು ಆ ಜಾತಿ ಈ ಜಾತಿ ಅವರು ಎರಡು ಮದುವೆಯಾದರೂ ಒಂದು ಮದುವೆಯಾದರೂ ವಿನಾಕಾರಣ ಚರ್ಚಿಸುತ್ತಿದ್ದೇವೆ ಧರ್ಮ ಧರ್ಮಗಳ ಮಧ್ಯೆ ಗಲಭೆ ಹುಟ್ಟಿಸಿ ಸಮಾಜದ ಶಾಂತಿ ಕೆಡಿಸುತ್ತಿದ್ದೇವೆ ಎನ್ನುವುದು ನನ್ನ ಅನಿಸಿಕೆ ಅಷ್ಟೇ ಅನ್ಯತಾ ಭಾವಿಸಬೇಡಿ ಆದರೆ ನಿಜವಾದ ಶರಣರು ಬಸವ ತತ್ವ ಪಾಲಿಸಿ ಬಸವಾದಿ ಶರಣರು ಬದುಕಿದ ಬದುಕಿನ ಮೌಲ್ಯಗಳನ್ನು ಗುರುತಿಸಿ ತಮ್ಮ ತಮ್ಮ ಜೀವನದಲ್ಲಿ ಶರಣರ ವಚನಗಳು ಅಳವಡಿಸಿಕೊಂಡ್ರೆ ಆದರ್ಶ ಜೀವನ ನಡೆಸಬಹುದಲ್ವೇ ಹೇಗೆಂದ್ರೆ ಬಸವ ಕ್ರಾಂತಿಯಲ್ಲಿ ವಿಶ್ವಗುರು ಬಸವಣ್ಣನವರೊಡನೆ ಹೆಗಲಿಗೆ ಹೆಗಲು ಕೊಟ್ಟು ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ ಏಳ್ನೂರ ಎಪ್ಪತ್ತು ಅಮರ ಒಂದ್ ಲಕ್ಷ ತೊಂಬತ್ತಾರು ಸಾವಿರದ ಚರಜಂಗಮರು ಯುಗಪುರುಷ ಬಸವಣ್ಣನವರ ನೇತೃತ್ವದಲ್ಲಿ ನಡೆದು ಮೌಲ್ಯಯುತ ಜೀವನ ಸವಿಸಿದರು ಬಹುಪಾಲು ಶರಣರು ಆಗಿನ ಸಾಮಾಜಿಕ ವ್ಯವಸ್ಥೆಯ ಅತಿ ಹಿಂದುಳಿದ ವರ್ಗದ ಅಸ್ಪೃಶ್ಯರು ದೀನದಲಿತ ಹಿನ್ನೆಲೆಯಿಂದ ಬಂದಿದ್ದವರೆಂದು ನಾವಿಲ್ಲಿ ಗಮನಿಸಬೇಕು ಮಡಿವಾಳ ಮಾಚಿದೇವ ಡೋರ ಕಕ್ಕಯ್ಯ ಸಮಗಾರ ಹರಳಯ್ಯ ಕಂಬಳಿ ನಾಗದೇವ ಉರುಲಿಂಗ ಪೆದ್ದ ಉರಿಲಿಂಗ ಪೆದ್ದಿ ಹಡಪದ ಅಪ್ಪಣ್ಣ ಲಿಂಗಮ್ಮ ಕಾಳವೆ ಸತ್ತೆಕ್ಕ ಲಕ್ಕಮ್ಮ ಅಕ್ಕಮ್ಮ ಸಂಕವೇ ಇನ್ನು ಮೊದಲಾದವರಿಗೆ ಯಾವ ಹಿನ್ನೆಲೆ ಇದೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ವಂಚಿತರಾದವರೆಲ್ಲ ಕಲ್ಯಾಣದಿ ವಿಶ್ವಗುರು ಬಸವಣ್ಣ ಸ್ಥಾ ಸಂಸ್ಥಾಪಿಸಿದ ಅನುಭವ ಮಂಟಪವೆಂಬ ಕುಲುಮೆಯಲ್ಲಿ ಅಪ್ಪಟ ಬಂಗಾರವಾಗಿ ಶುದ್ಧ ಸುದೆಯಾಗಿ ಹೊರಬಂದವರಲ್ಲವೇ ನಾವೇಕೆ ಅವರು ಬಿಟ್ಟು ಹೋದ ವಚನಗಳನ್ನು ನಮ್ಮ ಜೀವನದ ಹಾಸು ಹೊಕ್ಕಾಗಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಯ ಬದುಕು ನಮ್ಮದಾಗಿಸಿಕೊಳ್ಬಾರದು ವಿಶ್ವಗುರು ಬಸವಣ್ಣನವರ ತತ್ವವನ್ನು ಪಾಲಿಸೋಣ ಕಾಯಕ ಜೀವಿಗಳಾಗಿ ಸೋಮಾರಿಗಳಾಗಬೇಡಿ ದಾಸೋಹಿಗಳಾಗಿ ದಾನಿಗಳಾಗಬೇಡಿ ನೀಡುವವರಾಗಿ ಬೇಡುವವರಾಗಬೇಡಿ ನುಡಿಯಲ್ಲಿ ಶಿವಾಗಮವಿರಲಿ ಸದಾಚಾರ ತುಂಬಿ ಅಂತರಂಗ ಬಹಿರಂಗ ಒಂದಾಗಿರಲಿ ಅಂತ ಹೇಳುತ್ತ ಸಾರಿ ನಿಶ್ಚಬ್ದಂ ಬ್ರಹ್ಮ ಮುಚ್ಚತೆ ಅಂದರೆ ಪ್ರತಿ ಶಬ್ದದಲ್ಲಿ ಅರಿವು ಎನ್ನುವ ಬ್ರಹ್ಮ ಬಚ್ಚಿಟ್ಟು ಹೋದ ಶರಣರು ಶರಣರು ಮೆಟ್ಟಿದ ದರೆಯಲ್ಲಿ ನಾವು ಜೀವಿಸುತ್ತಿದ್ದೇವೆ ಜಾತಿ ಅಂತಸ್ತಿನ ಭೇದ ಬರದಂತಿರಲಿ ಲಿಂಗ ಭೇದ ಮಾಡಬೇಡಿ ಅನ್ಯಾಯ ಅನೀತಿ ಅತ್ಯಾಚಾರ ಕೊಲೆ ಹುಂಸೆ ಮೋಹಸ ಇಂಥ ಕೃತ್ಯಗಳಿಗೆ ಕೈ ಹಾಕಬೇಡಿ ಹಾಗೂ ಪ್ರೇರೇಪಿಸಬೇಡಿ ತನ್ನ ಸತ್ಯನಿಷ್ಠ ದುಡಿಮೆಯಿಂದ ಬಂದ ಆದಾಯ ತನ್ನ ಒಬ್ಬನದಲ್ಲ ಅದು ಸಮಾಜದ್ದು ಅದರಲ್ಲಿ ಒಂದಂಶವನ್ನು ಸಮಾಜಕ್ಕೆ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದಿದ್ದನ್ನೂ ನಾಳೆಗೆಂದು ಕೂಡಿಡದೆ ಸಮಾಜದ ಅಶಕ್ತಗರಿಗೆ ಅಸಹಾಯಕರಿಗೆ ನೀಡಿ ತನ್ನ ಅಹಂಕಾರ ಬಿಟ್ಟು ಹಂಚಿ ಆಸೆ ಆಮಿಷ ರೋಷ ದ್ವೇಷಕ್ಕೆ ಒಳಗಾಗಬೇಡಿ ಇಷ್ಟು ಪಾಲಿಸಿದರೆ ನಮ್ಮ ಅರಿವು ಅರಳಿ ಗಮಗಮಿಸುತ್ತದೆ ಕಲ್ಯಾಣ ಶರಣರ ತ್ಯಾಗ ಅಧ್ಯಾತ್ಮ ಜೀವನ ಚರಿತಾರ್ಥವಾಗುತ್ತದೆ ಎನ್ನುವುದೇ ನನ್ನ ಅನಿಸಿಕೆ ಏಕೆಂದರೆ ಶತಶತಮಾನಗಳಿಂದ ಜಡ್ಡುಗಟ್ಟಿದ ಜೀವ ವಿರೋಧಿ ಸಂಪ್ರದಾಯಗಳನ್ನು ಪ್ರಶ್ನಿಸುವ ಧೈರ್ಯ ದಲಿತರಿಗೆ ಮತ್ತು ಸ್ತ್ರೀಯರಿಗೆ ದೊರಕಿಸಿದರು ಅಷ್ಟೇ ಅಲ್ಲದೆ ನಾಲ್ಕು ಗೋಡೆಯೊಳಗೆ ಬಂಧಿತರಾಗಿದ್ದ ಸ್ತ್ರೀಯರಿಗೆ ಸಮಾನತೆ ನೀಡುವ ನಿಟ್ಟಿನಲ್ಲಿ ಆತ್ಮವಿಶ್ವಾಸ ತುಂಬಿದರು ಪತಿಯೇ ಪರದೈವವೆಂದು ನಂಬಿ ಹೀನಾಯ ಬದುಕು ನಡೆಸುತ್ತಿದ್ದ ಸ್ತ್ರೀ ಸಂಕುಲಕ್ಕೆ ಸ್ವಾತಂತ್ರ್ಯ ತಿಳಿಗಾಳಿ ಬೀಸಿ ಅನುಭವ ಮಂಟಪದ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟರು ನೂರಾರು ವರ್ಷಗಳಿಂದ ಸ್ತ್ರೀಯರು ತಮ್ಮ ಮನಸ್ಸಿನಲ್ಲೇ ಅದುಮಿಟ್ಟಂತ ಭಾವನೆಗಳು ತುಡಿತಗಳು ವಚನಗಳ ಮೂಲಕ ನಮ್ಮ ಒಂದು ವಚನಗಳ ಮೂಲಕ ನಮ್ಮ ಶರಣೆಯರು ಸ್ವತಂತ್ರವಾಗಿ ಅಭಿವ್ಯಕ್ತಿಸಲು ದಾರಿ ಮಾಡಿಕೊಟ್ರು ಅಹ್ ಅಂತ ಹೇಳ್ಕೊಂಡು ಕಳ್ಳ ಮತ್ತೆ ಕೊಲೆಗುಡುಕರಿಗೂ ಅಷ್ಟೇ ಅಲ್ಲದೆ ಕಳ್ಳ ಮತ್ತು ಕೊಲೆಗುಡುಕರಿಗೂ ಸಹ ಬಸವಣ್ಣರು ಸೂಜಿ ಕಲ್ಲಿನ ವ್ಯಕ್ತಿತ್ವದಿಂದಾಗಿ ಮನ ಪರಿವರ್ತನೆ ಹೊಂದಿ ಶರಣರಾದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎನ್ನುವಂತೆ ಭವದ ಭ್ರಮೆ ಹರಿದು ಹದ್ನಾರು ಸಾವಿರ ಜನ ಪುಣ್ಯಾಂಗನೇಯರು ಪುಣ್ಯಾಂಗನೆಯರಾಗಿ ಪರಿವರ್ತಿತರಾದ ಪವಾಡದ ಸುದ್ದಿ ನಾಡೆಲ್ಲ ಹಬ್ಬಿ ಬಸವಣ್ಣನವರ ದಾಸೋಹದಿಂದ ಕಲ್ಯಾಣ ರಾಜ್ಯದಲ್ಲಾದ ಸಮೃದ್ಧ ಮತ್ತು ಆಧ್ಯಾತ್ಮಿಕ ವಚನಗಳ ಸಂಚಾಲನ ಸಂಚಲನ ಕಲ್ಯಾಣ ಕಲ್ಯಾಣದ ಸಾಧನೆ ನಾಡೆಲ್ಲ ತುಂಬಿ ಹೊಸ ಗಾಳಿ ಬೀಸಿದ ಕಂಪಿಗೆ ದುಂಬಿಗಳು ಬರುವಂತೆ ದೇಶ ವಿದೇಶಗಳಿಂದ ಆಧ್ಯಾತ್ಮ ಸಾಧಕರು ಕಲ್ಯಾಣದತ್ತ ಧಾವಿಸಿ ಬಂದರು ರಾಜ್ಯ ಕೋಶಗಳನ್ನು ತೊರೆದು ಕಲ್ಯಾಣಕ್ಕೆ ಬಂದು ಸರಳ ಜೀವನ ಅಳವಡಿಸಿಕೊಂಡು ಶರಣ ಸಂಸ್ಕೃತಿಗೆ ಒಗ್ಗಿಕೊಂಡು ಕಾಯಕ ನಿಷ್ಠರಾದವರ ಲೆಕ್ಕವಿಲ್ಲ ಎಲ್ಲಾ ಮಾರ್ಗಗಳು ಕಲ್ಯಾಣದ ಕಲ್ಯಾಣದತ್ತ ಎಂಬಂತೆ ಕಾಶ್ಮೀರದ ಅರಸು ಮಹಾದೇವ ಭೂಪಾಲ ಮಹಾದೇವಿ ಪಟ್ಟಣದ ಕಲ್ಲಿನ ವಸುದೀಶ ಮಹಾರಾಜ ಅನಿಮೀಷ ವಿಜಾಪುರದ ಸಕಲೇಶಮ ಸಕಲೇಶ ಮದರಸ ಕೆಂಬಾವಿಯ ಚಂದೀಮರಸ ಕೇರಳದ ರಾಜ ಚಾರಮರಾಯ ಐಹೊಳೆಯ ಶಿವಯೋಗಿ ಮಲ್ಲರಸ ಕೋವಳ್ಳಿಯ ಕೋವೂರು ಬ್ರಹ್ಮಯ್ಯ ಕಾಶ್ಮೀರದ ರಾಜಕುವರಿ ಬೋಂತಾದೇವಿ ಅಫ್ಘಾನಿಸ್ತಾನದ ಮರಳಶಂಕರ ಒರಿಸ್ಸಾದ ಸುಜ್ಞಾನಿಯ ದೇವ ಸೊನಲಾಪುರದ ಸಿದ್ದರಾಮ ಹೀಗೆ ಮುಂತಾದವರು ಕಲ್ಯಾಣಕ್ಕೆ ಹರಿದು ಬಂದರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ನಾಡಿನ ಸ್ತ್ರೀಯರು ಕವಿತ್ರಿಯಾಗುವ ಅತ್ಯಂತ ರೋಮಾಂಚನ ಘಟನೆಗೆ ಸಾಕ್ಷಿಯಾಗಿದ್ದು ಅಂದಿನ ಕಲ್ಯಾಣ ರಾಜ್ಯ ಎಂದು ಹೇಳಿದರೆ ತಪ್ಪಾಗಲಾರದು ಅಲ್ಲವೇ ಎಲ್ಲಾ ಜಾತಿಯ ಸ್ತ್ರೀಯರಿಗೆ ಮತ್ತು ಅಂತಸ್ತಿನ ಅಂತರವೇ ತೋರದೆ ಬಡವ ಶ್ರೀಮಂತ ರಾಜಕುವರಿ ಎನ್ನದೆ ಕಲ್ಯಾಣ ರಾಜ್ಯದ ಬಸವ ಧರ್ಮದಲ್ಲಿ ಸಮಾನವಾಗಿ ನೋಡುತ್ತಿದ್ದರು ಸ್ತ್ರೀ ಪುರುಷರು ಸಮಾಜದ ಎಲ್ಲಾ ಸ್ತರದ ಜನ ತಾರತಮ್ಯ ಭೇದವಿಲ್ಲದೆ ಕಲೆತು ಮುಕ್ತವಾಗಿ ಚರ್ಚೆ ಮಾಡಿ ಕೋರೆ ಕೋರೆಗಳನ್ನು ತಿದ್ದಿಕೊಂಡು ಸಮಾಜದ ಸಮಗ್ರ ಕ್ರಾಂತಿಗೆ ಕಾರಣರಾದರು ಸಾಹಿತ್ಯದಲ್ಲಿ ಇವರನ್ನು ಹೊಗಳಬೇಕೆಂದರೆ ಮಾನವ ಪ್ರೇಮಿಗಳು ಮನುಕುಲದ ಕಲ್ಯಾಣಕ್ಕೆ ಎಲ್ಲವನ್ನು ತೊರೆದು ಕರ್ನಾಟಕಕ್ಕೆ ಬಂದರು ಎಲ್ಲರೊಳಗೊಂದಾಗಿ ಕನ್ನಡ ಭಾಷೆ ಕಲಿತು ಕಾವ್ಯ ರಚನೆ ಮಾಡುವಷ್ಟು ಪ್ರಬುದ್ಧರಾದರು ಇದು ನಮ್ಮ ಕನ್ನಡದ ಪುಣ್ಯ ವಿಶ್ವ ಸಾಹಿತ್ಯದಲ್ಲಿ ವಚನ ವಾಂಗ್ಮಯವು ವಿಶಿಷ್ಟ ಮೌಲ್ಯ ಉಳ್ಳರೆಂಬ ಹೆಗ್ಗಳಿಕೆ ಪಡೆದಿದೆ ಶರಣರ ನಿಜವಾದ ವ್ಯಕ್ತಿತ್ವವನ್ನು ಅರಿಯಲು ಅವರ ವಚನಗಳೇ ಸರಿಯಾದ ಆಕರ ಕಲ್ಯಾಣ ಕರ್ನಾಟಕ ಬಾನಂಗಳದಲ್ಲಿ ಮಿನುಗಿದ ಶರಣೆ ಬೋಂತಾದೇವಿಯನ್ನು ಬೋಂತಾದೇವಿಯವರನ್ನು ಪರಿಚಯಿಸುವ ಪ್ರಾಂಜಲ ಪ್ರಯತ್ನ ಕಾಶ್ಮೀರದ ಮಾಂಡವ್ಯಪುರದಿಂದ ಬಂದವರಲ್ಲಿ ಬೋಂತಾದೇವಿಯವರು ಒಬ್ಬರು ಇಷ್ಟೊತ್ತು ಬರೀ ಬಸವಣ್ಣ ಬಗ್ಗೆ ಹೇಳಿದ್ದಾರೆ ಇವ್ರು ಬರಬೇಕು ಅಂದ್ರೆ ಅಷ್ಟು ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತು ಅದಕ್ಕೆ ಹೇಳದೆ ಕಾಶ್ಮೀರದ ಮಾಂಡವ್ಯಪುರದಿಂದ ಬಂದವರಲ್ಲಿ ಬೋಂತಾದೇವಿಯವರು ಒಬ್ಬರು ಇವರ ಕಾಲಮಾನ ಸಾವಿರದ ನೂರ ಅರವತ್ತು ರಾಜ ತೊರೆದು ಕಲ್ಯಾಣದ ಬಂದು ನೆಲೆಸಿದ ಕಾಶ್ಮೀರದ ರಾಜಕುವರಿ ಬೋಂತಾದೇವಿ ಇವರ ಮೂಲ ಹೆಸರು ನಿಜದೇವಿ ಅಷ್ಟೇ ಅಲ್ಲದೆ ಶ್ರೇಷ್ಠ ಶರಣಕಾಯಕ ಕಲಿಯಂದೇ ಹೆಸರುವಾಸಿಯಾದ ಮೋಳಿಗೆ ಮಾರಯ್ಯನ ಸೋದರಿಯೇ ನಿಜ ನಿಜದೇವಿ ಇವರ ನಿಜವಾದ ಹೆಸರು ನಿಜದೇವಿ ಇವರು ಮೋಳಿಗೆ ಮಾರಯ್ಯನ ಸೋದರಿ ನಿಜದೇವಿ ಬೋಂತಾದೇವಿಯಾಗಿ ನಾಮಾಂಕಿತಗೊಂಡರು ಗುಪ್ತ ಭಕ್ತಿಗೆ ಹೆಸರುವಾಸಿಯಾದವರು ಬೋಂತಾದೇವಿ ವಿವಾಹ ಬಂಧನಕ್ಕೆ ಸಿಲುಕದೇ ಶರಣ ದೀಕ್ಷೆ ಸ್ವೀಕರಿಸಿದರು ಸದಾ ಬಡ ಜನರ ಸೇವೆಯಲ್ಲಿ ನಿರತರಾಗಿದ್ದರು ಒಮ್ಮೆ ಕಾಶ್ಮೀರದಲ್ಲಿ ವಿಪರೀತ ಚಳಿಯಿಂದ ನಡುಗುತ್ತಿದ್ದ ಒಬ್ಬ ವೃದ್ಧೆಗೆ ತಾನುಟ್ಟ ಬಟ್ಟೆಯನ್ನು ಬಿಚ್ಚಿಕೊಟ್ಟ ಬೋಂತಾದೇವಿ ದನ ಕನಕದ ಮೋಹದಿಂದ ದೂರವಿದ್ದವರು ಕಾಮ ಕಾಲುಷ್ಯವಿಲ್ಲ ಕ್ರೋಧದ ಲವಲೇಶವಿಲ್ಲ ಅಹಂ ಮಮ ಭಾವಗಳಿಗೆ ಎಡೆಯಿಲ್ಲ ಕಲ್ಯಾಣಕ್ಕೆ ಬಂದ ಮೇಲೆ ಕೌದಿ ಹೊಲಿದು ಮಾರುವ ಕಾಯಕ ಕೈಕೊಂಡು ಅದರಿಂದ ಬಂದ ಕಾಣಿಕೆಯಿಂದ ರೋಗಗ್ರಸ್ತ ಬಡವರಿಗೆ ತಾನೇ ಔಷಧೋಪಚಾರ ಮಾಡಿ ಸೇವೆ ಮಾಡ್ತಾ ಇದ್ರು ಕಲ್ಯಾಣದಲ್ಲಿ ಎಲೆಮರೆಯ ಹೂವಾಗಿ ಸಾಧನೆ ಮಾಡುತ್ತಾ ಉಳಿದಿದ್ರು ಅಸಂಖ್ಯಾತ ಶರಣರ ತಾಣವಾದ ಕಲ್ಯಾಣದಲ್ಲಿ ಬೋಂತಾದೇವಿಯನ್ನು ಯಾರೂ ಗಮನಿಸಿರಲಿಲ್ಲ ದಿವ್ಯ ಜ್ಞಾನಿಯಾದ ಅಲ್ಲಮ್ಮ ಪ್ರಭು ಮಾತ್ರ ಆಕೆಯ ಗುಪ್ತ ಭಕ್ತಿಯ ನೆಲೆಯನ್ನು ಗಮನಿಸಿ ಅಕ್ಕ ಮಾದೇವಿ ಶ್ರೀಶೈಲದ ಕದಳಿಗೆ ಹೊರಟು ನಿಂತಾಗ ಆಕೆಯನ್ನು ಬೀಳ್ಕೊಡಲು ನೆರೆದ ಶರಣ ಬಳಗಕ್ಕೆ ಅಲ್ಲಮ್ಮ ಪ್ರಭು ಬೋಂತಾದೇವಿಯವರ ಮಹಿಮೆ ತಿಳಿಸುತ್ತಾರೆ ಲೋಕದ ಕಣ್ಣಿಗೆ ಕಾಣದಿದ್ದರೂ ತನ್ನ ಅಸಾಮಾನ್ಯ ಗುಪ್ತ ಭಕ್ತಿಯಿಂದ ಮರುಳಶಂಕರ ದೇವರಿಗೆ ನಿಷ್ಠೆ ಇಲ್ ನಿಷ್ಠೆಯಲ್ಲಿ ನೀಲಾಂಬಿಕೆಗೆ ವಿರಕ್ತಿಗೆ ಅಕ್ಕಮಾದೇವಿಗೆ ಜಾತೀಯತೆಯಲ್ಲಿ ಜಾತೀಯತೆಯ ವಿಡಂಬನೆಯಲ್ಲಿ ಪ್ರಭುದೇವರಿಗೆ ಶ್ರದ್ಧೆಗೆ ಪಟ್ಟಣದ ಸೋಮವಿಗೆ ಸೋಮವ್ವೆಗೆ ಸಮವೆನಿಸ್ತಾರೆ ಅಂತ ಹೇಳಿ ಎಲ್ಲಾ ಶರಣರ ಮೆಚ್ಚುಗೆಗೆ ಪಾತ್ರರಾದವರು ಓಂತಾದೇವಿ ಇವರು ಬರೆದ ವಚನಗಳು ಎಷ್ಟು ಗೊತ್ತಿಲ್ಲ ಆದ್ರೆ ನಮಗೆ ದೊರಕಿದ ವಚನಗಳು ಐದು ಇವರ ವಚನಗಳಲ್ಲಿ ಶಬ್ದ ಶಕ್ತಿಯ ಸಾಮರ್ಥ್ಯವನ್ನು ಅಭಿವ್ಯಕ್ತಿಸಿ ಜ್ಞಾನಕ್ಕೂ ಮತ್ತು ಅಜ್ಞಾನಕ್ಕೂ ಸಾಮ್ಯತೆ ಎಷ್ಟು ಚೆನ್ನಾಗಿ ತರ್ತಾರೆ ಅಂತಂದ್ರೆ ಇವರ ವಚನಗಳ ಇವರ ವಚನಗಳಲ್ಲಿ ವೇದ ಪುರಾಣ ಆಗಮಗಳಲ್ಲಿ ತ್ರಿಮೂರ್ತಿಗಳಿಗೆ ಹೋಲಿಸಿದ್ದಾರೆ ಓಂತಾದೇವಿಯರ ವಚನಗಳ ಅಂಕಿತ ನಾಮ ಬಿಡಾಡಿ ಬಿಡಾಡಿ ಎಂದರೆ ಬಯಲು ರೂಪಿ ಭಗವಂತನನ್ನು ಸಂಕೇತಿಸುವುದರ ಜೊತೆಗೆ ಆಕೆಯ ಸ್ವತಂತ್ರ ಮನೋಧರ್ಮ ಕೂಡ ಇಲ್ಲಿ ಸೂಚಿಸ್ತು ಅಂತ ಹೇಳ್ಬೋದು ನಮ್ಮ ಕನ್ನಡ ನಿಘಂಟುವಿನ ಪ್ರಕಾರ ಬಯಲು ಅಂದ್ರೆ ಮೈದಾನ ಆದ್ರೆ ಶರಣರ ದೃಷ್ಟಿಯ ಲಿಂಗಾಯತ ಧರ್ಮದ ಪರಿಭಾಷೆಯಲ್ಲಿ ಹೇಳುವುದಾದ್ರೆ ಬಯಲು ಎಂದ್ರೆ ಶೂನ್ಯ ಶೂನ್ಯ ಅಂದ್ರೆ ಶೂನ್ಯ ಏನೂ ಇಲ್ಲದ ಸ್ಥಿತಿ ಅಷ್ಟೇ ಅಲ್ಲದೆ ಪರಮಾತ್ಮನು ಸರ್ವತಂತ್ರ ಯಾವ ನಿರ್ಬಂಧಕ್ಕೂ ಒಳಪಟ್ಟಿಲ್ಲ ಎನ್ನುವುದು ನಿಗೂಢ ಅರ್ಥವೇ ಬಯಲು ಮತ್ತೆ ಬಿಡಾಡಿ ಅವ್ರದೊಂದು ವಚನ ಹೇಳ್ತೀನಿ ನೋಡಿ ಅಂತಾಯ್ತು ಇಂತಾಯಿತೆನ ಬೇಡ ಅನಂತ ನಿಂತಾತ್ಮ ನಂದರಿಯ ಬಿಡಾಡಿ ಕರೆದಾಕೆ ಓ ಎಂಬುವುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದ ಬಲ್ಲಡೆ ನೀ ಹೇಳ ಬಿಡಾಡಿ ನಾಲ್ಕು ವೇದ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮ ಇದರ ಪ್ರತಿ ಬಿಡಾಡಿ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೋ ಬಿಡಾಡಿ ಲಿಂಗೇಶ್ವರನಲ್ಲಿ ಅಕ್ಷರ ಕಲಿತ ನಮಗೆ ಎಷ್ಟು ಕಷ್ಟ ಅಲ್ವಾ ಒತ್ತಕ್ಷರಗಳು ಉಚ್ಚರಿಸಕ್ಕೆ ಆದ್ರ ಬುವಂತ ಎಷ್ಟು ಸಹಜವಾಗಿ ಪುನರುಚ್ಛರಿಸಿದಾರಲ್ವೇ ಅನಂತ ನಿಂತಾಂತ ಪದ ಪ್ರಯೋಗ ಅದು ಎಷ್ಟು ಸುಂದರ ಎಷ್ಟು ಅದ್ಭುತ ಇನ್ನೊಂದು ವಚನ ನೋಡಿ ಅವ್ರದ್ದು ಹೆಂಗಿದೆ ಅಂತ ಅರಿವೇ ಬಿಡಾಡಿ ಅರಿಯದೆ ಬಿಡಾಡಿ ಮರವೇ ಬಿಡಾಡಿ ಮರೆಯದೇ ಬಿಡಾಡಿ ಅರಿವರತು ಗುರು ಇಲ್ಲದಾತ ನೀನೇ ಬಿಡಾಡಿ ಈ ವಚನದಲ್ಲಂತೂ ಪರಮಾತ್ಮನು ಬಯಲು ರೂಪಿ ಭಗವಂತನೆಂದೇ ಸಂಕೇತಿಸುತ್ತದ ಅಷ್ಟೇ ಅಲ್ಲದೆ ಬಯಲ ಬಿತ್ತಿ ಬಯಲ ಬೆಳೆದು ಬಯಲನುಂಡು ಬಯಲಾಗಿ ಹೋದವರು ಸತ್ಯ ದರ್ಶನ ಪಡೆದವರು ವೈರಾಗ್ಯನಿಧಿ ಅಲ್ಲಮ್ಮ ಪ್ರಮು ಪ್ರಭುದೇವರು ತಮ್ದೊಂದು ವಚನದಲ್ಲಿ ಬಯಲ ಬಗ್ಗೆ ಹೇಳಿದ್ದಾರೆ ಆ ಬಯಲು ಬಯಲನೇ ಬಿತ್ತಿ ಬಯಲು ಬಯಲನೇ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಬಾವೆ ಬಯಲು ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಈ ವಚನದ ಪ್ರಭಾವ ಗೋಂತಾದೇವಿಯವರ ಮೇಲಾಗಿರುವುದು ಕಾಣಬಹುದು ಅನ್ಸುತ್ತೆ ಊರ ಒಳಗಣ ಬಯಲು ಊರ ಹೊರಗಣ ಬಯಲು ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ ಈ ವಚನದಲ್ಲಿ ಕುಲ ಒಂದೇ ಸ್ವಾರ್ಥಿಯಾದ ಮಾನವನ ಭಿತ್ತಿ ಮಾತ್ರದಿಂದ ಬಯಲಿನಲ್ಲಿ ಒಳಹೊರಗೆಂಬ ಅಂತರ ಉಂಟಾಗುವಂತೆ ಮಾನವ ತನ್ನ ಕಲ್ಪನೆಯ ಭಿತ್ತಿಯಿಂದ ಮೇಲು ಕೀಳೆಂಬ ಜಾತಿಯ ಕೃತಿಮತಿಯನ್ನುಂಟು ಮಾಡಿಕೊಂಡಿದ್ದಾನೆ ಅಲ್ವಾ ಅಲ್ಲಮ್ಮನಂತೆ ಬಳಸಿ ಬ್ರಹ್ಮಾಂಡದ ಕಲ್ಪನೆಯನ್ನು ನೀಡಿದ್ದಾಳೆ ಅನಂತವಾದ ಬಯಲು ಒಂದೇ ಇರುವಂತೆ ಶಿವನ ಸರ್ವ ವ್ಯಾಪಕತೆಯನ್ನು ನಿರೂಪಿಸುವುದರೊಂದಿಗೆ ಬ್ರಾಹ್ಮಣ ಬಯಲು ಹೊಲೆ ಬಯಲು ಎಂದು ಬೇರೆ ಬೇರೆ ಇದೆಯೇ ಅಂತ ಎಂದು ಪ್ರಶ್ನಿಸಿದ್ದಾರೆ ಇಷ್ಟು ಪ್ರಶ್ನಿಸಕ್ಕೆ ಅವಾಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಸ್ವತಂತ್ರ ಕೊಟ್ಟಿದ್ದು ಅಂದ್ರೆ ನಮ್ಮ ಬಸವಣ್ಣನವರೇ ಅಂತ ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ ವರ್ಣ ಭೇದವನ್ನು ದರ್ಶನಗೊಳಿಸುತ್ತಾ ತಾನು ತಲುಪಿರುವ ಆಧ್ಯಾತ್ಮಿಕ ಸಾಧನೆಯ ಉನ್ನತ ಸ್ತರವನ್ನು ಮತ್ತು ತನಗಿದ್ದ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ವಚನ ನೋಡಿ ಅವ್ರದ್ದು ಹೆಂಗಿದೆ ಅಂತ ಎಲ್ಲಿ ನೋಡಿದಡೆಯೇ ಬಯಲೊಂದೆ ಬಿತ್ತಿ ಒಳ ಹೊರಗೆಂಬ ನಾಮವಹೇ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ ಈ ಶಬ್ದಗಳಲ್ಲಿ ಅಪಾರವಾದ ಆಧ್ಯಾತ್ಮಿಕ ಅರ್ಥ ತುಂಬಿ ಮತ್ತೆ ತನ್ನ ವಚನ ಸಾ ವಚನ ರಚನಾ ಸಾಮರ್ಥ್ಯ ನೋಡಿ ಹೆಂಗಿದೆ ಬಯಲು ಎಂದರೆ ಶೂನ್ಯ ಈ ಶೂನ್ಯದಿಂದಲೇ ವಿಶ್ವ ಈ ಶೂನ್ಯ ಸಂಪಾದನೆಯೇ ಭಕ್ತನ ಪರಮ ಗುರಿ ಬಯಲನ್ನು ಶಿವನಲ್ಲಿ ಒಂದಾಗಿ ಎಲ್ಲರೂ ಬಯಲಾಗುವುದೇ ಜೀವನದ ಅಂತ್ಯ ಎಂದು ಎಷ್ಟು ಸುಂದರವಾಗಿ ಹೇಳಿ ಅರಿವಿನ ಮಹತ್ವ ತಿಳಿದಿದ್ದ ಬೋಂತಾದೇವಿ ಮತ್ತೊಂದು ವಚನ ಬಯಲಿನ ಪ್ರಧಾನವಾಗಿ ಚಿತ್ರಿಸ್ತಕ್ಕಂಥ ವಚನ ಇನ್ನೊಂದಿದೆ ಘಟದೊಳಗಣ ಬಯಲು ಮಠದೊಳಗಣ ಬಯಲು 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 ತಾನೆಲ್ಲ ಬಯಲು ಬಿಡಾಡಿ ಬಯಲು ಇಲ್ಲಿ ಆಕೆ ಅನುಭವಿಸ್ತಕ್ಕಂತ ಸ್ಥಿತಿ ಕಾಣ್ಬೋದು ಇದರಲ್ಲಿ ಇಲ್ಲಿ ಎಷ್ಟು ಬಯಲು ಶಬ್ದಗಳು ಎಷ್ಟು ಬಾರಿ ತಗೊಂಡಿದ್ದಾಳೆ ಅಂದ್ರೆ ಏಳು ಬಾರಿ ಪುನರಾ ಪುನರಾವರ್ತನೆಗೊಂಡಿದೆ ಇನ್ನುಳಿದ ನಾಲ್ಕು ಶಬ್ದಗಳ ಅಪಾರವಾದ ಆಧ್ಯಾತ್ಮಿಕ ಅರ್ಥ ತುಂಬಿ ತನ್ನ ವಚನ ರಚನೆಯ ಸಾಮರ್ಥ್ಯ ಎತ್ತಿ ಎಷ್ಟು ತೋರಿದಾಳೆ ವಚನದಲ್ಲಿ ಬಯಲು ಶಬ್ದ ಎಂತಹ ಮೋಹಕ ಅನುರಣನ ಕಾವ್ಯ ಸೌಂದರ್ಯವನ್ನು ಕಾಣುವುದರೊಂದಿಗೆ ಆಕೆ ಬಯಲು ಗಳಿಕೆಯನ್ನು ಮಾಡಿರುವುದನ್ನು ಅರಿಬಹುದು ಹಾಗೂ ಶಿವನ ಸ್ವರೂಪ ಅನಂತತೆ ಮತ್ತು ಸರ್ವಾಂತರ್ಯ ಮಿತ್ವವನ್ನು ವರ್ಣಿಸುವುದರ ಜೊತೆಗೆ ಆಧ್ಯಾತ್ಮಿಕ ಸಾಧನೆಯ ಸಮತಾಭಾವ ಅಭಿವ್ಯಕ್ತಿಗೊಳಿಸಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಬಯಲನ್ನು ಕುರಿತು ದೇವರ ದಾಸಿಮನೆಯವರು ಒಂದು ವಚನದಲ್ಲಿ ತೌಲನಿಕವಾಗಿ ನೋಡಬಹುದು ಆಡಬಾರದ ಬಯಲು ನುಡಿಯಬಾರದ ಬಯಲು ಸುಡಬಾರದ ಬಯಲು ಹಿಡಿಯಬಾರದ ಬಯಲು ನೋಡಿ ಹೆಂಗಿದೆ ಆಡಬಾರದ ಬಯಲು ನುಡಿಯಬಾರದ ಬಯಲು ಸುಡಬಾರದ ಬಯಲು ಹಿಡಿಯಬಾರದ ಬಯಲು ಈ ಒಡಲಿಲ್ಲದ ಬಯಲೊಳಗೆ ಅಡಗಿದ್ದ ಭೇದವ ಈ ಲೋಕದ ಜಡರತ್ ಜಡರೆತ್ತ ಬಲ್ಲರೈ ರಾಮನಾಥ ಎಂದಿದ್ದಾರೆ ಬಯಲು ಶಬ್ದ ಪ್ರಮುಖವಾಗಿ ಅಭಿವ್ಯಕ್ತಿಯಾಗಿ ಬಯಲು ಎಲ್ರಿಗೂ ಒಂದೇ ಅಲ್ಲಿ ಬೀಸುವ ಗಾಳಿ ಎಲ್ರಿಗೂ ಒಂದೇ ಅಲ್ಲಿ ಸಿಕ್ತಕ್ಕಂತ ಸೂರ್ಯನ ಶಾಖ ಬೆಳಕು ಎಲ್ರಿಗೂ ಒಂದೇ ಪ್ರಾಣವಾಯು ಅದ ಅದು ಒಂದೇ ಪ್ರಾಣವಾಯು ನೋಡಿಸಲಾಗದು ಹಿಡಿಯಕ್ಕಾಗಲ್ಲ ಬೇರೆ ಬೇರೆ ಬಯಲುಗಳಲ್ಲಿ ಪ್ರಶ್ನಿಸುತ್ತಲೇ ವರ್ಣಭೇದವನ್ನು ನಿರಸನಗೊಳಿಸಿ ಆಧ್ಯಾತ್ಮಿಕದ ಉನ್ನತ ಅಂತ ತಲುಪಿದ್ದಾರೆ ಇನ್ನೊಂದು ನೋಡಿ ಕೊನೆಯ ವಚನ ಬವಂತಾದೇವಿ ಅವ್ರದು ಘಟ ಓಂ ಎಂಬ ಅಂತ ಲಿಂಗ ತರಗಲೆಗಳಿಗೊಂದೇ ಗಾಳಿ ಹಾರು ತಿಪ್ಪವು ಒಂದೇ ಅನಿಲ ನಿಂದ ದೇಹ ಪಟ್ಟೆಗೊಳಗೊಳಗೆಲ್ಲ ಕರೆದೆ ಓ ಎಂಬಾತ್ನೇ ಬಿಡಾಡಿ ಶಿವಾನುಭಾವದ ಅರಿವನ್ನು ಹೊಂದಿ ಅದರಂತೆ ನಡೆದು ತೋರಿ ಬೋಂತಾದೇವಿ ವಿಚಾರ ಶಕ್ತಿಯಿಂದಾಗಿ ಬಾಹ್ಯ ಬದುಕನ್ನು ಮೀರಿ ಅಂತರ್ಮುಖಿಯಾಗಿ ತನ್ನ ದೇಹವನ್ನೇ ದೇವಾಲಯವನ್ನಾಗಿಸಿಕೊಂಡ ಅನುಭಾವಿ ಶರಣೆ ಬೋಂತಾದೇವಿ ತನ್ನಂತರಂಗ ಪೈರಂಗಗಳಲ್ಲಿ ಶಿವ ಬೆಳಕನ್ನೇ ತುಂಬಿಕೊಂಡ ಶರಣೆ ಕರೆದಡೆ ಓ ಎನ್ನನೈ ಶಿವನು ಎಂಬ ಅಚ್ಚಲ ವಿಶ್ವಾಸದಿಂದ ಮೈ ಮನಸ್ಸು ಸಮನ್ವಯಗೊಳಿಸಿ ಸಮನ್ವಯಗೊಳಿಸಿಕೊಂಡಂತಹ ಧೀರೆ ಎಲ್ಲಾ ದೇಹಗಳಲ್ಲಿರುವ ಉಸಿರು ಒಂದೇ ಆದ್ದರಿಂದ ವಿಶ್ವವ್ಯಾಪಿ ದೇವರೂ ಒಬ್ಬನೇ ಎಂದು ನಂಬಿದವಳು ಶರಣೆ ಬೋಂತಾದೇವಿ ವೈರಾಗ್ಯ ಜೀವನವನ್ನು ಅಪ್ಪಿಕೊಂಡು ಶರಣೆಯ ಶರಣೆಯರಾಗಿ ವಚನಗಳನ್ನು ರಚಿಸಿರುವ ಅಕ್ಕಮಾದೇವಿ ಸತ್ಯಕ್ಕ ಗೊಗ್ಗೆವ ಮುಂತಾದ ಸಾಧಕರ ಸಾಲಿನಲ್ಲಿ ಬೋಂತಾದೇವಿಯು ಪ್ರಮುಖಳಾಗಿ ಕಂಡುಬರುತ್ತಾಳೆ ಹೀಗೆ ಕಲ್ಯಾಣಕ್ಕೆ ಬಂದ ಬೋಂತಾದೇವಿ ಕಲ್ಯಾಣದ ಕ್ರಾಂತಿ ಆದ ಮೇಲೆ ತನ್ನ ಕಡೆಗಾಲದವರೆಗೂ ಅಲ್ಲಿಯೇ ಇರದ್ದು ಶರಣೆ ಬೋಂತಾದೇವಿ ಶಿವನು ತನಗೆ ಕೊಟ್ಟಿದ್ದ ಬೋಂತೆಯನ್ನು ಆಕಾಶಕ್ಕೆ ತೋರುತ್ತಾಳೆ ಅದು ಹರಡುತ್ತಾ ಅಲ್ಲಿಯೇ ಬಯಲಾಗುತ್ತದೆ ಆಗಲೇ ಬೋಂತಾದೇವಿ ಲಿಂಗೈಕ್ಯರಾಗುತ್ತಾರೆ ಎಂದು ತಿಳಿಸುತ್ತ ನನ್ನ ಇವತ್ತಿನ ವಚನ ಪ್ರಸ್ತುತ ಪಡಿಸುವ ಕಾರ್ಯಕ್ಕೆ ಅಲ್ಪ ವಿರಾಮ ಇಡುತ್ತೇನೆ ಏಕೆಂದರೆ ವಚನ ಸಾಹಿತ್ಯ ಸಮುದ್ರದಂತೆ ಪೂರ್ಣ ವಿರಾಮ ಇಡಲು ಸಾಧ್ಯವಾಗದೇ ಇರುವುದರಿಂದ ಅಲ್ಪ ವಿರಾಮ ಸೂಚಿಸುತ್ತಾ ಮತ್ತು ಇವತ್ತಿನ ಸತ್ಸಂಗಕ್ಕೆ ಆಸಕ್ತಿಯಿಂದ ಬಂದು ಕಿವಿಗೊಟ್ಟು ಆಲಿಸಿದ ಹಾಗೂ ಸತ್ಯದ ಜೊತೆಗೆ ಸಂಘ ಮಾಡುವ ಆಸಕ್ತಿಯನ್ನು ತೋರಿದ ನಿಮ್ಮೆಲ್ಲರಿಗೂ ವಿಶ್ವ ಗುರು ಬಸವ ಸನ್ಮಂಗಲ ಉಂಟು ಮಾಡಲಿ ಎಂದು ಆಸಿಸುತ್ತ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಸಲ್ಲಿಸುತ್ತ ಮತ್ತು ಸರ್ವ ಮಂಗಳ ಸಕ್ರಿ ಗೆ ತುಂಬಾ ಧನ್ಯವಾದಗಳು ಅವಕಾಶ ಮಾಡ್ಕೊಟ್ಟದಕ್ಕೆ ವಿಜಯ್ ಕುಮಾರ್ ಸರ್ ಕಮ್ಮಾರ್ ಅವ್ರಿಗೂ ಧನ್ಯವಾದಗಳು ಇದರಲ್ಲಿ ಏನಾದ್ರೂ ನಂದು ತಪ್ಪಾಗಿದ್ರೆ ಆ ತಿದ್ದಿ ತಿಳಿಸಿ ಅಂತ ಇನ್ನೊಂದ್ಸರಿ ಕೇಳ್ಕೊಂತ ನನ್ನ ಇವತ್ತಿನ ಅಹ್ ಬೋಂತಾದೇವಿಯವರ ಉಪನ್ಯಾಸವನ್ನು ಮುಗಿಸಲು ಇಚ್ಛಿಸುತ್ತೇನೆ ಅಂತ ಕೇಳುತ್ತೇನೆ ಧನ್ಯವಾದಗಳು ಶಬ್ದ ಶಕ್ತಿಯ ಸಾಮರ್ಥ್ಯವನ್ನು ಅಭಿವ್ಯಕ್ತಿಸಿ ಜ್ಞಾನಕ್ಕೂ ಅಜ್ಞಾನಕ್ಕೂ ಸಾಮರ್ಥ್ಯವನ್ನು ತಂದ ಹಾಗೂ ವೀರ ವೀರಭಕ್ತಿಗೆ ಹೆಸರಾದಂತಹ ದಿಟ್ಟೆ ಬೋಂತಾದೇವಿ ಅವರ ಕುರಿತಾಗಿ ಮಾರ್ಮಿಕವಾಗಿ ಉಪನ್ಯಾಸವನ್ನು ನೀಡಿದಂತಹ ಶ್ರೀಮತಿ ಶೋಭಾರಾಣಿ ಬಂತನಾಳ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇದೀಗ ಸಂವಾದ ಪ್ರಶ್ನೋತ್ತರ ಕಾರ್ಯಕ್ರಮ ಇದನ್ನು ವಚನ ಮಂದಾರ ವೇದಿಕೆಯ ಸಂಯೋಜಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿಯ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇದಕ್ಕಿಂತ ಮುಂಚೆ ನಮ್ಮ ಡಾಕ್ಟರ್ ಇಂಚರ ಅಂತ ಮಟ್ಟಿಯಿಂದ ಜಾಯ್ನ್ ಆಗಿದ್ರು ಅವರು ಒಂದು ವಚನ ಹೇಳ್ತಾರಂತೆ ಅದಾದ್ಮೇಲೆ ಮಾಡ್ಬೋದಾಂತರ ಪರ್ಮಿಶನ್ ಕೊಡ್ಬೇಕು ಆಯ್ತಾಯ್ತು ಇಂಚರ ಇಂಚಿ ಮೇಡಮ್ ವಚನ ಪ್ರಾರ್ಥನೆ ಮಾಡ್ರಿ ವಚನ ಗಾಯನ ನಮಃ ನನ್ನ ಆರಾಧ್ಯ ಗುರುಗಳಾದಂತಹ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಗುರು ಬಸವ ಮಹಾಶಿವಯೋಗಿಗಳವರನ್ನ ನನ್ನ ಮನದಲ್ಲಿ ಸ್ಮರಿಸುತ್ತಾ ನಾನಿವತ್ತು ಬೋಂತಾದೇವಿಯವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸ್ತೀನಿ ಲೋಕನ ಕಣ್ಣಿಗೆ ಕಾಣದಿದ್ದರೂ ತನ್ನ ಅಸಾಮಾನ್ಯ ಗುಪ್ತ ಭಕ್ತಿಯಿಂದ ಮರುಳಶಂಕರ ದೇವರಿಗೆ ನಿಷ್ಠೆಯಿಂದ ನೀಲಾಂಬಿಕೆಗೆ ವಿರಕ್ತಿಗೆ ಅಕ್ಕ ಮಹಾದೇವಿಗೆ ಜಾತಿಯತೆ ವಿಡಂಬನೆಯಲ್ಲಿ ಪ್ರಭುದೇವರಿಗೆ ಶ್ರದ್ಧೆಗೆ ಕೊಟ್ಟಡದ ಸೋಮಮ್ಮವಿಗೆ ಸಮವೆನಿಸಿದ ಶರಣೆಯೇ ಬೋಂತಾದೇವಿಯವರು ಬೋಂತಾದೇವಿಯವರು ಕಾಶ್ಮೀರದ ಪಾಂಡವ್ಯಪುರದ ಕುಮಾರಿಯಾಗಿದ್ದು ಇವರು ಶ್ರೇಷ್ಠ ಶರಣರು ಕಲೆ ಎಂದು ಹೆಸರುವಾಸಿಯಾದ ಮೊಳಿಗೆ ಮಾರಯ್ಯನವರ ಸಹೋದರಿ ಇವರ ಮೂಲ ನಾಮ ನಿಜದೇವಿ ನಿಜದೇವಿಯಿಂದ ಬೋಂತಾದೇವಿ ಎಂಬ ನಾಮಾಂಕಿತರಿಗೆ ಗುಪ್ತ ಭಕ್ತಿಗೆ ಹೆಸರಾದಂಥವರು ಈ ಬೋಂತಾದೇವಿಯವರು ಬಿಡಾಡಿ ಎಂಬ ಅಚ್ಚ ಕನ್ನಡ ಅಂಕಿತದಿಂದ ಅನೇಕ ವಚನಗಳನ್ನ ಬರೆದ ಬೋಂತಾದೇವಿಯವರು ಮದಿ ಅವರ ಮೊದಲ ಹೆಸರು ನಿಜದೇವಿ ದೇವಿ ಚಿಕ್ಕಂದಿನಂದಲ್ಲಿಯೇ ಶಿವನ ಭಕ್ತಿಯಲ್ಲಿ ನಿಷ್ಠೆಯನ್ನ ನೆಲೆಗೊಂಡು ವೈರಾಗ್ಯ ತಾಳಿ ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ ಇವರ ವೈ ವೈರಾಗ್ಯ ಗುಪ್ತ ಭಕ್ತಿಯನ್ನು ಕಾವ್ಯ ಪುರಾಣಗಳು ಬಣ್ಣಿಸುತ್ತವೆ ಇವರ ಕಾಲ ಸಾವಿರದ ನೂರ ಅರವತ್ತು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದ ನಂತರ ಅವರು ಕೌದಿಯನ್ನೇ ಒಡೆಯುತ್ತಿದ್ದರಿಂದ ಅವರಿಗೆ ಬೋಂತಾ ದೇವಿ ಎಂಬ ಹೆಸರು ಬಂತೆನ್ನಲಾಗುತ್ತದೆ ಬೋಂತಾ ಎಂದರೆ ಒಂದರ್ಥದಲ್ಲಿ ಕೌದಿ ಎನ್ನಲಾಗುತ್ತದೆ ಪರಮಾತ್ಮನು ಯಾವ ನಿರ್ಬಂಧಕ್ಕೊಳಗಾಗದ ಸರ್ವತಂತ್ರ ಸ್ವಾತಂತ್ರ್ಯ ಎಂಬರ್ಥದಲ್ಲಿ ಅವರನ್ನ ಬಿಡಾಡಿ ಎಂದು ಕರೆದಿದ್ದಾರೆ ಬೋಂತಾದೇವಿಯವರು ಇವರ ಒಂದು ವಚನ ಅಂತಾಯಿ ಬೇಡ ಅನಂತ ತೆಂದರಿಗೆ ಬಿಡಾಡಿ ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು ಬಲ್ಲಡೆ ನೀ ಹೇಳ ಬಿಡಾಡಿ ನಾಲ್ಕು ವೇದ ಹದಿನಾಲು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಇದರ ಪ್ರತಿ ಬಿಡಾಳಿ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೇ ಬಿಡಾಳಿ ಈ ವಚನದ ಅರ್ಥ ಹೇಳೋದಾದ್ರೆ ಸಾಮಾನ್ಯವಾಗಿ ಎಲ್ಲಾ ವಚನಕಾರರು ತಮ್ಮ ವಚನಗಳನ್ನ ರಚಿಸಿರುವ ಶೈಲಿ ನೋಡಿದರೆ ವಚನದ ಕೊನೆಯ ಸಾಲಿನಲ್ಲಿ ಅಥವಾ ನಡುವಿನಲ್ಲಿ ಅಂಕಿತವನ್ನ ಬಳಸಿರುವುದನ್ನ ನಾವು ಕಾಣಬಹುದು ಆದರೆ ಶರಣಿ ಬೋಂತಾದೇವಿಯವರು ತಮ್ಮ ಬೋಂತಾದೇವಿಯವರ ವಚನದ ವಿಶೇಷವೇನೆಂದರೆ ಪ್ರತಿ ಸಾಲು ಸಾಲಿಗೆ ಶಬ್ದ ಶಬ್ದದ ಮುಂದೆ ಅಂಕಿತವನ್ನ ಬಳಸಿದ್ದಾರೆ ಬಿಡಾಡಿ ಎಂದರೆ ಸರ್ವಸಂಗ ಪರಿತ್ಯಾಗಿ ಯಾವುದರ ಬಂಧನವಿಲ್ಲದೆ ನಿರ್ಲಿಪ್ತ ಭಾವ ಎಂದರ್ಥ ಈ ವಚನದಲ್ಲಿ ಬಿಡಾಡಿ ಎಂಬ ಪದವು ನಂಬಿದರೆ ಕೈ ಬಿಡದೆ ಯಾವ ಬಂಧನಕ್ಕೂ ಒಳಗಾಗದ ಶಿವನನ್ನ ಸೂಚಿಸುವಂತಿದೆ ಒಮ್ಮೆ ಶಿವನನ್ನು ನಂಬಿ ಅವನ ಮೇಲೆ ಭಾರ ಹಾಕಿದರೆ ಸಾಕು ಚಿಂತೆ ಎಲ್ಲ ಮಾಯವಾಗುತ್ತದೆ ಬಸವಣ್ಣನವರ ನಂಬಿ ಕರೆದರೆ ಓ ಎನ್ನನೆ ಶಿವನು ಎಂಬ ವಚನದ ಸಾಲುಗಳು ನೆನಪಿಗೆ ಬರುವ ಹಾಗೆ ಬೋಂತಾದೇವಿ ಕರೆದರೆ ಓ ಎನ್ನುವುದು ನಾದವೋ ಬಿಂದುವೋ ಪ್ರಾಣವೂ ತಿಳಿದಿಲ್ಲ ಎನ್ನುತ್ತಾರೆ ಇದು ಯಾವುದೆಂದು ನೀರ ತಿಳಿಸು ಎಂದು ಶಿವನಲ್ಲಿ ಮೊರೆ ಹೋಗುತ್ತಾರೆ ಶಬ್ದವೇ ಬ್ರಹ್ಮ ಅದುವೇ ಸಿದ್ಧ ಶುದ್ಧ ಎಂಬುದು ಈ ವಚನದ ತಾತ್ಪರ್ಯವಾಗಿದೆ ಹೀಗೆ ಬೋಂತಾದೇವಿಯವರು ಅಕ್ಕ ಮಹಾದೇವಿಯಂತೆ ವಿವಾಹ ಬಂಧನಕ್ಕೆ ಸಿಲುಕದೆ ಶರಣ ದೀಕ್ಷೆ ಸ್ವೀಕರಿಸಿದರು ಕಾಶ್ಮೀರದಲ್ಲಿದ್ದಾಗ ವಿಪರೀತ ಚಳಿಯಿಂದ ನಡುಗುತ್ತಿದ್ದ ವೃದ್ಧಿಗೆ ತಾನುಟ್ಟ ಬಟ್ಟೆಯನ್ನ ಬಿಚ್ಚಿಕೊಟ್ಟು ಬೋಂತಾದೇವಿ ಬಡಜನರ ಸೇವೆಯಲ್ಲಿ ತತ್ವರಾಗಿದ್ದವರು ದನಕನದ ಮೋಹದಿಂದ ಹೊರಬಂದವರು ಕಲ್ಯಾಣದಲ್ಲಿ ಕೌದಿ ಒಲಿದು ಮಾರುವ ಕಾಯಕ ಕೈಗೊಂಡ ಅವರು ರೋಗಗ್ರಸ್ತ ಬಡವರಿಗೆ ತಾನಿ ಔಷಧೋಪಚಾರ ಸೇವೆ ಮಾಡುತ್ತಿದ್ದರು ಕಲ್ಯಾಣದಲ್ಲಿ ತಿಪ್ಪೆಯನ್ನದೇ ಎಲೆಯ ಮರೆಯುವಾಗಿ ಸಾಧನೆ ಮಾಡುತ್ತಾ ಉಳಿದುಕೊಳ್ಳುತ್ತಾರೆ ಅಸಂಖ್ಯಾತ ಶರಣರ ತಾಣವಾದ ಕಲ್ಯಾಣದಲ್ಲಿ ಬೋಂತಾದೇವಿಯವರನ್ನ ಯಾರೂ ಕೂಡ ಗಮನಿಸಿರುವುದಿಲ್ಲ ಆದರೆ ದಿವ್ಯಜ್ಞಾನಿಯಾದ ಅಲ್ಲಮ ಪ್ರಭುಗಳವರು ಅವರು ಮಾತ್ರ ಅವರ ಗುಪ್ತ ಭಕ್ತಿಯ ನೆಲೆಯನ್ನ ಗಮನಿಸುತ್ತಾರೆ ಅಕ್ಕ ಮಹಾದೇವಿ ಶ್ರೀಶೈಲದ ಕದಲಿಗೆ ಹೊರಟು ನಿಂತಾಗ ಅವರನ್ನ ಬೀಳ್ಕೊಡಲು ಸೇರಿದ ಶರಣರೆಲ್ಲ ಮಹಾದೇವಿ ಅಂತ ಎಂದು ಉದ್ಗಾರ ತೆಗೆಯುತ್ತಾರೆ ಆಗ ನೆರೆದ ಶರಣರುಂದಕ್ಕೆ ಅಲ್ಲಮ್ಮ ಪ್ರಭುಗಳವರು ಅವರ ಮಹಿಮೆಯನ್ನ ಹಿರಿಮೆಯನ್ನ ತಿಳಿಸುತ್ತಾರೆ ಕಲ್ಯಾಣ ಕ್ರಾಂತಿಯ ನಂತರ ಶರಣರೆಲ್ಲ ದಿಕ್ಕು ಪಾಲಾಗಿ ಅನೇಕ ಕಡೆಗೆ ಚದುರಿ ಹೋಗಿದ್ದರು ಬೋಂತಾದೇವಿ ಮಾತ್ರ ಅಲ್ಲಿಯೇ ಇದ್ದು ತನ್ನ ಸೇವಾ ಕಾರ್ಯ ಮುಂದುವರಿಸಿ ಅಲ್ಲಿಯೇ ಲಿಂಗೈಕ್ಯರಾಗುವ ಮೂಲಕ ಆದರ್ಶ ಶರಣ ಎನಿಸಿಕೊಂಡರು ಅವರ ಒಂದು ವಚನ ಅರಿವೇ ಬಿಡಾಡಿ ಅರಿಯದೇ ಬಿಡಾಡಿ ಮರವೇ ಬಿಡಾಡಿ ಮರೆಯದೆ ಬಿಡಾಡಿ ಅರಿವರ ತೂ ಕುರು ನೀನೇ ಬಿಡಾಡಿ ಊರ ಒಳಗನ ಬಯಲು ಊರ ಹೊರಗಣ ಬಯಲಿದೆಟ ಹೊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯ ಬಯಲಿದೊಂಟೆ ಎಂಬ ವಚನದ ಮೂಲಕ ಕುಲವೊಂದೇ ಎಂದು ಸ್ವಾರ್ಥಿಯಾದ ಮಾನವ ಭಿತ್ತಿ ಮಾತ್ರದಿಂದ ಬಯಲಿನಲ್ಲಿ ಹೊರಹೊಳಗೆಂಬ ಅಂತರ ಉಂಟಾಗುವಂತೆ ಮಾನವ ತನ್ನ ಕಲ್ಪನೆಯ ಭಿತ್ತಿಯಿಂದ ಮೇಲು ಕೀಳೆಂಬ ಜಾತಿಯ ಕೃತಿಮ್ರತೆಯನ್ನುಂಟು ಮಾಡಿಕೊಂಡಿದ್ದಾರೆ ಅನಂತವಾದ ಬಯಲೊಂದೇ ಇರುವಂತೆ ಸರ್ವವ್ಯಾಪಿ ವ್ಯಾಪಿ ಭಗವಂತನೊಬ್ಬನೇ ಕುಲವೊಂದೇ ಎಂಬ ಭಾವನೆಯನ್ನ ವಚನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಬೋಂತಾದೇವಿಯವರು ಎಲ್ಲಿ ನೋಡಿದರೆ ಬಯಲೊಂದೇ ಭಿತ್ತಿಯಿಂದ ಒಳ ಒಳವರಗೆಂಬ ನಾಮ ವಹಿಸಿ ಎಲ್ಲಿ ನೋಡಿದರೆ ಕರೆದಡೆ ಓ ಎಂಬಾತನೇ ಬಿಡಾಳೆ ಶಬ್ದಗಳಲ್ಲಿ ಅಪಾರವಾದ ಆಧ್ಯಾತ್ಮಿಕ ಅರ್ಥವನ್ನ ತುಂಬಿ ತಮ್ಮ ವಚನಾರಚನಾ ಸಾಮರ್ಥ್ಯವನ್ನ ಬೋಂತಾದೇವಿಯವರು ತೋರಿಸಿದ್ದಾರೆ ಬಯಲು ಎಂದರೆ ಶೂನ್ಯ ಈ ಶೂನ್ಯದಿಂದಲೇ ವಿಶ್ವ ಈ ಶೂನ್ಯ ಸಂಪಾದನೆ ಸ್ವಲ್ಪ ಪರಮಗುರಿ ಬಯಲನ್ನು ಶಿವನಲ್ಲಿ ಒಂದಾಗಿ ಎಲ್ಲರೂ ಬಯಲಾಗುವುದೇ ಜೀವನದ ಅಂತ್ಯ ಎಂದಿದ್ದಾರೆ ಘಟದೊಳಗಣ ಬಯಲು ಮಠದೊಳಗಣ ಬಯಲು 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 ತಾನೆಲ್ಲ ಬಯಲು ಬಿಡಾಡಿ ಬಯಲು ಈ ಇವರ ಆರು ವಚನಗಳು ದೊರೆತಿವೆ ಅವು ಶಿವನ ಸ್ವರೂಪ ನಂದನೆ ಮತ್ತು ಯಾಮಮಿತ್ವವನ್ನ ವರ್ಣಿಸಲಾಗುತ್ತದೆ ಜೊತೆಗೆ ಆಧ್ಯಾತ್ಮಿಕ ಸಾಧನೆ ಸಮತಾಭಾವ ಮತ್ತು ಸಾಮಾಜಿಕ ಕಳಕಳಿ ಇವುಗಳು ವ್ಯಕ್ತಪಡಿಸುತ್ತವೆ ಈ ಆರು ವಚನಗೂ ಕೂಡ ಒಂಥರ ಹೇಳೋದಾದ್ರೆ ಬೋಂತಾದೇವಿಯವರು ತಮ್ಮ ಅಂತರ್ಯವನ್ನ ವರ್ಣಿಸಿದ್ದಾರೆ ಅಂತಾನೆ ಹೇಳ್ಬೋದು ನಂಗೆ ಇಷ್ಟೊತ್ತು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವಿಜಯಕುಮಾರ್ ಕಂಬಾಸರಿಗೂ ಹಾಗೂ ವಚನ ಮಂದಾರ ವೇದಿಕೆಯ ಎಲ್ಲಾ ಶರಣ ಶರಣಿಯರಿಗೂ ನನ್ನ ಶರಣಾರ್ಥಿ ಇಂಚುರ ಅವರು ವಚನ ಗಾಯನ ಮಾಡ್ತಾರ ಅನ್ಕೊಂಡಿದೀವಿ ಅದು ಉಪನ್ಯಾಸನೇ ರಿಪೀಟ್ ಆಯ್ತೇನೋ ಅಂತ ಅನಿಸ್ತು ನನಗೆ ಆದ್ರೂ ಇಂಚಿರಾ ಅವರಿಗೆ ಧನ್ಯವಾದಗಳು ಈಗ ಸರ್ವಮಂಗಳ ಸಕ್ರಿ ಅಕ್ಕನವರು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೊಡ್ಬೇಕಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶೋಭಾ ಮೇಡಮ್ ಅವರು ಬಹಳ ಸುಂದರವಾಗಿ ದೇವಿ ಬಗ್ಗೆ ಆ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು ಅಷ್ಟೇ ಅಲ್ಲದೆ ವಚನ ಕಾರ್ತಿಯರಲ್ಲಿ ಕಂಡು ಬರತಕ್ಕಂತಹ ಒಂದು ಕಾಯಕದ ನಿಷ್ಠೆ ಮತ್ತು ಅವರಲ್ಲಿ ಅವರಲ್ಲಿ ಉಂಟಾಗಿರತಕ್ಕಂತಹ ಒಂದು ವಿಶೇಷತೆಯನ್ನು ಅವರು ಗಮನಿಸಿ ನಮಗೆ ಹೇಳಿದ್ರು ಅಕ್ಕ ಮಹಾದೇವಿಯಷ್ಟೇ ಒಂದು ಪ್ರಚಲಿತವಾಗಿ ಅಷ್ಟೇ ಒಂದು ಒಂದು ವೀರ ವಿರಾಗಿಣೆಯಂತೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಂತವ್ರು ಅಂತಂದಾಗ ತಕ್ಕಂತ ಮಾತುಗಳನ್ನು ಬಹಳ ಆ ಸುದೀರ್ಘವಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರು ಈಗ ಸಂವಾದ ಕಾರ್ಯಕ್ರಮದಲ್ಲಿ ಅಪ್ರಪ್ರಥಮವಾಗಿ ಹಮಿದ ಬೇಗಮಕ್ಕ ಅಕ್ಕ ನೀವು ಮಾತಾಡ್ರಿ ಸ್ವಲ್ಪ ಒಂದು ಹಮಿದ ಬೇಗಮಕ್ಕ ಇನ್ನೊಬ್ರು ಅಕ್ಕ ಇದಾರ ನೋಡಿ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇಲ್ಲ ನಿಜವಾಗ್ಲೂ ತುಂಬಾ ಅವರು ಶುಭ ಅವರು ಬಹಳ ಸವಿಸ್ತಾರವಾಗಿ ಬುದ್ಧಾದೇವಿ ಬಗ್ಗೆ ಹೇಳಿದ್ರು ನನಗೆ ಅವರು ಪರಿಚಯ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತವ್ರು ಅಹ್ ಆದ್ರೆ ಅವರೇ ಉಪನ್ಯಾಸ ನನಗೆ ಗೊತ್ತಿಲ್ಲ ನಾನು ಈಗ ಅದೇ ನಾವು ಅದೇ ನೋಡಿದೆ ಆ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಆದ್ರೆ ನನ್ನ ಒಂದು ಅಭಿಪ್ರಾಯ ಯಾವಾಗ ನಾವು ಪರಿಚಯ ಮಾಡ್ತೀವಲ್ಲ ಪರಿಚಯ ಕಡಿಮೆ ಆಗಿ ವಚನಗಳ ಬಗ್ಗೆ ಹೆಚ್ಚು ಒಂದಿಷ್ಟು ವಿಶ್ಲೇಷಣೆ ಅಥವಾ ವಚನಗಳನ್ನ ಆ ಸವಿಸ್ತಾರವಾಗಿ ಅದರ ಒಳ ಅರ್ಥಗಳನ್ನ ಹೇಳುವಂತಹದ್ದು ಆಗಬೇಕು ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಅಷ್ಟೇ ಮಂಗಳಕ್ಕ ಏನ್ ಹೇಳ್ತಾರೋ ಗೊತ್ತಿಲ್ಲ ಅಂತ ಹೇ ನಿಜಕ್ಕಾ ನೀವ್ ಹೇಳ್ತಾ ಇರೋದು ನಿಜ ಮಾಡೋಣ ಅದೇ ರೀತಿ ಮಾಡೋಣ ತಮ್ಮ ಮಾರ್ಗದರ್ಶನ ಬಹಳ ಮುಖ್ಯ ನಮಗೆಲ್ಲಾ ನಾವ್ ಏನ್ ಮಾರ್ಗದರ್ಶನ ಮಾಡೋದು ಹಾ ಹಿರಿಯರ ನೀವೆಲ್ಲಾ ಏನಾಗ್ತದೆ ಜಾಸ್ತಿ ಆಗ್ಬಿಡ್ತದೆ ಹೌದು ಹೌದೇ ಹೌದ ಮೂಲವತ್ತು ನಾವ್ ಏನ್ ಮಾತಾಡಬೇಕಾಗಿದೆಲ್ಲ ಅದು ಜಾಸ್ತಿ ಬರುದು ಹೌದು ಏನ ಉಂಟು ಅವರೇ ಮಾಡಿದ್ರು

ಧನ್ಯವಾದಗಳು ಬಹಳ ಒಂದು ಏನಂತೀವಿ ನಾವು ಅಂದ್ರೆ ಮನಸ್ಸಿಗೆ ತಟ್ಟು ಹಾಗೆ ಮನಸ್ಸು ತುಂಬ ಹಾಗೆ ಬಹಳ ಬಗ್ಗೆ ಮಾತಾಡಿದ್ರು ಅವರಿಗೆ ಇನ್ನೊಮ್ಮೆ ಇನ್ನೊಮ್ಮೆ ನಾನು ಶರಣ ಶರಣಾರ್ಥಿ ಅಂತ ಹೇಳ್ತೀನಿ ಇಲ್ಲ ಬಹಳ ಚಂದ್ ಮಾತಾಡಿದ್ರು ಚಂದ ಮಾತಾಡಿದ್ರು ಇನ್ನೊಬ್ರು ರಾಮರಾಜ್ ಹುಲಪ್ಪನವ್ರ ಅಂತ ಹೊಸದಾಗಿ ಬಂದಿದ್ದಾರೆ ಅವರು ನಮ್ಮೂರವ್ರವರು ಹಿರೇನಂದಿ ಅವರು ಹೋಕೆ ಮಾತಾಡ್ತಾರೆ ಏನ್ ಕೇಳ್ರಿ ನಾಗರಾಜ್ ಮಾತಾಡಿ ಇಲ್ಲ ಸರ್ ನಾನು ಲೇಟ್ ಆಗಿ ಜಾಯಿನ್ ಆಗಿದೆ ಒಂದು ಮೀಟಿಂಗ್ ಅಲ್ಲಿ ಇದ್ದೀನಿ ಓಕೆ ಸರ್ ಓಕೆ ನೆಕ್ಸ್ಟ್ ಆಮೇಲೆ ಶಾಂತ ಶಾಂತ ಹೊಂಬಾಳ ಅವರು ಇದಾರೆ ನೋಡಿ ಯಾರೋ ಹೊಸ್ತಾಗಿ ಜಾಯಿನ್ ಪೊಲೀಸ್ ಪಾಟೀಲ್ ಮೇಡಮ್ ಇದಾರೆ ನೋಡಿ ಮಾತಾಡ್ಸಿ ಆಮೇಲೆ ಅಕ್ಕ ಅವರನ್ನ ಲಾಸ್ಟ್ ಗೆ ಮಾತಾಡ್ಸೋಣ ಎಲ್ಲರ ಎಲ್ಲರ ಸಂವಾದ ಅವ್ರು ತಗೊಂಡ್ ಮಾತಾಡ್ಬಿಡ್ಲಿ ಅದಕ್ಕೆ ಸುಮ್ಮನೆ ಜಯಶ್ರೀ ಶೆಟ್ಟರ್ ಜಯಶ್ರೀ ಶೆಟ್ಟರ್

ಸಮಗ್ರವಾಗಿ ಅವರು ನಮ್ ಜೊತೆ ಉಪನ್ಯಾಸ ಕೊಟ್ರ ಅದ್ರಲ್ಲಿ ಎರಡು ಮಾತಿಲ್ಲ ಸರ್ ಇದ್ದಾರ ಹೌದಾ ನೀಲಾಂಬಿಕಾ ಅಕ್ಕ ಅವ್ರ ಮಾತಾಡ್ತಾರೆ ಅಕ್ಕ ಮಾತಾಡಿ ನೀಲಾಂಬಿಕಾ ಅಕ್ಕ ಪೊಲೀಸ್ ಪಾಟೀಲ್ ನೀಲಾಂಬಿಕಾ ಅಕ್ಕ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಕೇಳ್ತಾ ಇದೆ ಮಾತಾಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆ ಬರ್ಬೇಕಕ್ಕ ಬರ್ಬೇಕಕ್ಕರಾದ ವಿಜಯ್ ಕುಮಾರ್ ಅಣ್ಣ ಅವರಲ್ಲಿಯೂ ಸಕ್ರಿ ಮ್ಯಾಡಮ್ ಅವರಲ್ಲಿ ಮತ್ತು ಇವತ್ತಿನ ಶೋಭಾ ರಾಣಿ ಸಹೋದರಿಯರಲ್ಲಿಯೂ ಎಲ್ಲರಲ್ಲಿ ವಂದಿಸುತ್ತೆ ಈಗ ಹಮೀದಾ ಬೇಗಮ್ ಅವರ ಅಭಿಪ್ರಾಯ ಆ ವಚನಗಳಲ್ಲಿ ಅಡಗಿದಂತಹ ತತ್ವಗಳಿಗೆ ನೀವು ಹೆಚ್ಚು ಒತ್ತು ಆದ್ರೆ ನನ್ಗ ಯಾವಾಗ್ಲೂ ಒಂದು ನನ್ನ ಮನಸ್ಸಿನ ಭಾವನೆಯನ್ನ ಈ ವೇದಿಕೆ ಮುಂದೆ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನೀವು ಬಹಳಷ್ಟು ಕಳ್ಕೊಂಡಿರಿ ಬಹಳಷ್ಟು ಕಳ್ಕೊಂಡಿರಿ ನಿಮ್ಮದೇ ಆಗಿರುವಂತಹ ಮನೆಯ ಒಳಗೆ ನಿಮಗೆ ಪ್ರವೇಶ ಇಲ್ಲದಂತಹ ಸ್ಥಿತಿಗೆ ನೀವು ಕಾರಣಕರ್ತರು ಆಗಿದ್ದೀರಿ ಯಾಕೆ ಇದು ಆಯ್ತು ಅಂದ್ರೆ ಇದು ಒಂದು ಏನು ಅಂದ್ರ ನಮ್ಮದಾಗಿರುವುದನ್ನ ನಾವು ಹೆಚ್ಚು ನಾವು ಹೊಂದದೇ ಇರುವುದು ನಿಮ್ಮೆಲ್ಲರಿಗೆ ಆಶ್ಚರ್ಯ ಆಗಬಹುದು ಇವತ್ತು ಕಲ್ಯಾಣದಲ್ಲಿ ಯಾವ ಕಲ್ಯಾಣ ಅನುಭವ ಮಂಟಪ ಪ್ರಾಣದಂತಿತ್ತೋ ಅಂತಹ ಅನುಭವ ಮಂಟಪವನ್ನ ನಾವು ಇವತ್ತು ಕೊಂಡು ಏನ್ ಕಳ್ಕೊಂಡು ಇವತ್ತ ಕೇವಲ ಅದನ್ನ ಪುಸ್ತಕದಲ್ಲಿ ನಾವು ಹುಡುಕಾಟವನ್ನ ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ಅದಕ್ಕಾಗಿ ಅದಕ್ಕಾಗಿ ಸ್ವಲ್ಪ ಹೇಳುವಂತಹ ತತ್ವಗಳ ಒಂದು ಚರ್ಚೆಗೆ ಎಲ್ಲಿ ಎಲ್ಲಿ ಈ ಶರಣರ ನೆಲೆಗಳು ಶರಣರ ಮೇಲೆ ಬೆಳಕು ಅವುಗಳ ಮೇಲೆ ಬೆಳಕು ಬೀರುವುದು ತುಂಬ ಇವತ್ತೇ ನೋಡಿ ಈ ತಾಯಿ ಬೊಂತಾದೇವಿ ಅವರಿಗೆ ಜನಪದರು ಏನಂತ ಕರಿತಾರ ಅಂದ್ರ ಬಯಲುಡುಗೆಯ ಬೊಂತಾದೇವಿ ಅಂತ ಹೇಳಿ ಅವರಿಗೆ ಹೆಸರೇ ಇದೆ ಅವರಿಗೆ ಜನಪದ ಸಾಹಿತ್ಯದಲ್ಲಿ ಬಯಲುಡುಗೆಯ ಬೊಂತಾದೇವಿ ಈಗ ಒಬ್ರು ಕೇಳಿದ್ರು ಅನುಪಮ ಬಹುಶಃ ಇರ್ಬೋದು ಆ ಬಯಲು ಶಬ್ದದ ಅರ್ಥ ಏನ್ರಿ ಅಂತ ಹೇಳಿ ಶಠಸ್ಥಲಗಳೇನಿದಾವೆ ಶಠಸ್ಥಲದ ಕೊನೆಯ ಸ್ಥಳ ಐಕ್ಯ ಸ್ಥಳ ಈ ಕೊನೆಯ ಭವಿಷ್ಯ ಕಮ್ಮಾರ್ ಅವರು ಅದ್ರ ಮೇಲೆ ಇನ್ನೂ ಬೆಳಕು ಚೆಲ್ಲಬಹುದು ಅಂತ ನನ್ನ ವಿಚಾರ ಈ ಐಕ್ಯ ಸ್ಥಳ ಏನಿದೆ ಅಲ್ಲ ಐಕ್ಯ ಸ್ಥಳವನ್ನ ಘಾಟಿದ ಮುಂದಿನ ಸ್ಥಳ ಒಂದಿದೆ ಆ ಮುಂದಿನ ಸ್ಥಳವೇ ಯಾವುದು ಅಂತ ಕೇಳಿದ್ರೆ ಈ ಬಯಲು ಸ್ಥಳ ಅಂತೇಳಿ ಈ ಲಿಂಗಾಯತ ಧರ್ಮದ ತತ್ವಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದ್ರೆ ಐಕ್ಯ ಸ್ಥಳದಲ್ಲಿ ಕೈಯೊಳಗಿಡದ ಲಿಂಗವನ್ನ ಅಂಗದೊಳಗೆ ಅಂಗಲಿಂಗವನ್ನ ಸಾಮರಸ್ಯಗೊಳ್ಳುವ ಆದ್ರೆ ಬಯಲು ಸ್ಥಳದಲ್ಲಿ ಮುಖ್ಯವಾಗಿ ನಾವು ಏನ್ ಕಾಣ್ತಾ ಇದ್ದೀವಿ ಅಂದ್ರ ಅಂಗನೂ ಇಲ್ಲ ಲಿಂಗನೂ ಇಲ್ಲ ಏನು ಇಲ್ಲ ಬಯಲು ಬಯಲಿಗೆ ಬಯಲಿನೊಳಗೆ ಹೋಗಿ ನಿಂತಾಗ ಬಯಲು ನಮ್ಮ ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಮನುಷ್ಯನ ಒಂದು ಸಾಧನೆ ಅನ್ನುವಂತಹ ಕಾರಣಕ್ಕಾಗಿ ಈ ಬಯಲು ಸಿದ್ಧಾಂತವನ್ನ ಬಯಲು ತತ್ವವನ್ನ ಈ ಬಸವಾದಿ ಶರಣರ ವಚನಗಳಲ್ಲಿ ಇರುವುದನ್ನ ನಾವು ನೋಡ್ತಾ ಇದ್ದೀವಿ ಈಗ ಕೆಲವೊಂದು ವಿಚಾರಗಳು ನನಗ ಶೋಭಾ ರಾಣಿ ಅವರಾಗಿರ್ಬೋದು ಸಕ್ರಿ ಮೇಡಮ್ ಅವರಾಗಿರ್ಬೋದು ಅಥವಾ ಅಣ್ಣರಾಗಿರ್ಬೋದು ಏನಂತಂದ್ರೆ ಈಗ ಬಂತಾದೇವಿ ಕಾಶ್ಮೀರದ ಒಬ್ಬ ರಾಜ್ಕುಮಾರಿ ಅದು ವಿಶೇಷವಾಗಿ ಮಹಾ ಶರಣರಾಗಿ ಹೋದ ಈ ಮಹದೇವ ಮೌಳಿಗೆ ಮಾರಯ್ಯ ಮತ್ತು ಮಹದೇವ ಮಹದೇವಮ್ಮ ತಾಯಿಯನ್ನಿದ್ರು ಇವರಿಗೆ ಬಹಳ ಆಪ್ತರು ಅಂತ ಇಟ್ಕೊಂಡಾಗ ಕಲ್ಯಾಣದಲ್ಲಿ ಏನು ಅವರ ಅವರು ಕಲ್ಯಾಣಕ್ಕೆ ಬಂದ್ರು ಕಲ್ಯಾಣಕ್ಕೆ ತನ್ನ ಅಣ್ಣನೊಂದಿಗೆ ತಾಯಿ ಬಂತಾದೇವಿಯವರು ಉಳಿದ್ರು ಅಥವಾ ಏನು ಬೇರೆಯಲ್ಲಿ ಉಳಿದ್ರು ಇವೆಲ್ಲ ವಿಷಯಗಳು ಒಂದು ಸಂಶೋಧನೆಗೆ ತುಂಬಾ ಅವಶ್ಯಕವಾಗಿರುವಂತಹ ಒಂದು ವಿಷಯ ಇದನ್ನೆಲ್ಲ ನಾವು ಏನ್ ಮಾಡ್ಬೇಕಾಗ್ತದ ಹೆಕ್ಕಿ ನೋಡ್ಬೇಕಾಗ್ತದ ತತ್ವ ಇಂಪಾರ್ಟೆಂಟ್ ಅದ ತತ್ವ ತತ್ವ ಬಿಟ್ಟು ಅವರ ಜೀವನವಿಲ್ಲ ಅವರ ಜೀವನ ಬಿಟ್ಟು ತತ್ವವಿಲ್ಲ ಒಪ್ಕೊಳ್ಳೋಣ ಆದ್ರೆ ಈ ತಾಯಿ ಇಲ್ಲಿ ಕಲ್ಯಾಣಕ್ಕೆ ಬಂದಾಗ ಎಲ್ಲಿದ್ರು ಅವರು ಲಿಂಗೈಕ್ಯ ಆಗಿದ್ದಂತೂ ಕಲ್ಯಾಣದಲ್ಲಿನೇ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಯಾಕಂದ್ರೆ ಈ ತಾಯಿ ಎಷ್ಟ್ರ ಮಟ್ಟಿಗೆ ಆಕಿರ್ ಬಯಲಾಗಿದ್ಳು ಅಂತ ಕೇಳಿದ್ರೆ ನಿಮ್ಗ ಕಲ್ಯಾಣದ ಒಂದು ತಿಪ್ಪೆಯೊಳಗ ಕಲ್ಯಾಣದ ಒಂದು ತಿಪ್ಪೆಯೊಳಗ ಆಕಿ ಮಲ್ಕೊಂಡಿರ್ತಾಳ ಆ ನೋಡುವಂತವರ ಕಣ್ಣಿಗೆ ಅದು ತಿಪ್ಪೆ ಆಗಿರಬಹುದು ನೋಡುವಂತವರ ಕಣ್ಣಿಗೆ ಅದು ಬಹಳ ಹೊಲಸಾಗಿರಬಹುದು ಆದರೆ ಎಲ್ಲಿದ್ದೀನಿ ಎಲ್ಲಿ ಇದ್ದೀನಿ ಸಕ್ರಿ ಮೇಡಮ್ ಅವರು ಒಂದು ಹೇಳಿದ್ರ ಮಾತು ಮಹಾದೇವಿ ಅಕ್ಕನ ಒಂದು ಸರಿಸುಮಳಾಗಿ ನಿಲ್ತಾಳೆ ಈ ತಾಯಿ ಅಂತ ಅದು ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತು ಅಂದ್ರೆ ತಾನು ಇರುವಂತಹ ಒಂದು ಸ್ಥಳ ತಿಪ್ಪೆ ಇದೆಯೋ ಅದು ಮತ್ತೇನಿದೆಯೋ ಅದು ಮತ್ತೇನಿದೆಯೋ ಅನ್ನುವ ಗಮನವೂ ಕೂಡ ಅಂದ್ರೆ ಲೌಕಿಕವಾಗಿ ಯಾವೊಂದು ಗಮನವೋ ಇಲ್ಲದಷ್ಟು ನಿರ್ಲಿಪ್ತಳಾಗಿ ಆ ಬಿಡಾಡಿ ಏನಿದ್ದಾನೆ ಆ ಶಿವನೇನಿದ್ದಾನೆ ಆ ಶಿವನೇನಿದ್ದಾನೆ ಯಾಕೆಂದ್ರೆ ಕನ್ನಡದ ಅನೇಕ ಕಾವ್ಯಗಳು ಆ ಶಿವನೊಂದಿಗೆ ತಾಯಿ ನಿಜದೇವಿಯವರ ಒಂದು ಒಂದು ಹೋರಾಟ ಹೆಂಗ ನಡೀತು ಅನ್ನುವಂತಹದನ್ನ ಅನೇಕ ಕನ್ನಡದ ಕಾವ್ಯಗಳು ಬಹಳ ಚೆನ್ನಾಗಿ ಏನ್ ಮಾಡ್ತವ ನಮ್ಗ ಚಿತ್ರಣ ಮಾಡ್ತಾ ಹೋಗ್ ಮಾಡ್ತಾ ಹೋಗ್ತವ ಅಂತಹ ಬದುಕನ್ನ ಕಟ್ಟಿಕೊಂಡಂತಹ ದೇವಿ ಕಲ್ಯಾಣದಲ್ಲಿ ಎಲ್ಲಿದ್ರು ತನ್ನ ಅಣ್ಣ ಮೋಳಿಗೆ ಮೋಳ್ಕೇರಿ ಅಂತ ಹೇಳಿ ಮೋಳಿಗೆಯ ಮಾರಯ್ಯನವರ ಒಂದು ಸ್ಥಳ ಏನಿದೆ ಅಲ್ಲಿ ಏನಾದ್ರು ಇದ್ರ ಯಾಕಂದ್ರ ಇವತ್ತ ನಾನು ಈ ಒಂದು ನನ್ಗ ಇಂತ ಗೋಷ್ಠಿಗಳು ಯಾಕ ಒಂದು ಸಂತೋಷ ನೀಡಲತ್ತವ ಅಂದ್ರ ಹೊಸ ಹೊಸ ವಿಚಾರಗಳನ್ನ ಹೊರ ಹಾಕುವುದಕ್ಕಾಗಿ ಬಹುಶಃ ಇಂಥ ಗೋಷ್ಠಿಗಳು ಕಾರಣೀಭೂತ ಆಗ್ತಾ ಇದ್ದವ ಯಾವ್ದೋ ನಾವ್ ಒಂದು ಕ್ವಶನ್ ಮಾಡಿದಾಗ ನೀವ್ ಇದೇ ಯಾಕ ಕ್ವಶನ್ ಮಾಡಿದ್ರಿ ನೀವ್ ಅದೇ ಯಾಕ ಕ್ವಶನ್ ಮಾಡಿದ್ರಿ ಇದು ಇದು ಈ ಕ್ವಶನ್ ಕ ಯೋಗ್ಯ ಇಲ್ಲ ಈಗ ಒಂದು ಒಬ್ಬ ಹುಡುಗಿ ಆಕಿ ಮಾತಾಡಿದ್ಳು ಆಕಿ ಏನೇ ಮಾತಾಡ್ಲಿ ಆಕಿ ರಿಪುಟೇಷನ್ ಮಾಡ್ಲಿ ಆದ್ರೆ ಆ ಹುಡುಗಿ ಒಳಗ ಆ ಭಾವನೆ ಇದೆ ಅದನ್ನ ನೀವು ನೀವೇನು ಇದನ್ನ ಕಾರ್ಯಕ್ರಮ ನಡ್ಸ್ಕೊಂಡು ನಡೆದಿರಿ ನೀವು ಅವಕಾಶ ಮಾಡಿ ಕೊಡ್ಲೇಬೇಕಾಗ್ತದೆ ಕೊಟ್ರೆ ಆ ಹುಡುಗಿಯನ್ನ ಮುಂದೆ ಹೆಚ್ಚಿಗೆ ಹೋಗ್ಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಅವರವರ ಅವರವರ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಈ ತಾಯಿಯ ಒಂದು ವಚನ ನನಗ ಬಹಳ ಲೈಕ್ ಆಗಿದ್ವು ಯಾಕಂದ್ರೆ ಆ ತಾಯಿ ಆಧ್ಯಾತ್ಮಿಕತೆಯನ್ನ ಕುರಿತು ಎಷ್ಟು ಅಕ್ಕಿ ಪ್ರಚುರ ಪಡಿಸಿದಳು ಲಿಂಗವನ್ನ ಕುರಿತಾಗಿರಬಹುದು ಬಯಲನ್ನ ಕುರಿತಾಗಿರಬಹುದು ಈ ಶಬ್ದ ಶಬ್ದವನ್ನ ಅಕ್ಕಿ ಹೇಳ್ತಾಳೆ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಶುದ್ಧ ಕಾಣಿರೋ ಬಿಡಹಡಿ ಅಂತ ಹೇಳ್ತಾಳೆ ಏಕೆ ಅಂದ್ರೆ ಮಾತಿಗೆ ಅಷ್ಟು ಮಹತ್ವವನ್ನ ಕೊಟ್ಟಂತಹ ಬಸವಾದಿ ಶರಣರ ಸಾಲಿನಲ್ಲಿ ನಿಲ್ಲುವಂತಹ ಈ ಶರಣಿ ಕೂಡ ಏನ್ ಹೇಳ್ತಾಳ ಮಾತುಗಳಂದ್ರ ಸುಮ್ನೆ ಗಪ್ಪ ಹೊಡೆದು ಮನೆಗೆ ಹೋಗುವಂತವುಗಳಲ್ಲ ಅನ್ನುವುದನ್ನ ಹೇಳ್ತಾ ಜಾತಿಯ ಮೇಲೆ ಒಂದು ಪ್ರಶ್ನೆ ಹಾಕ್ತಾಳೆ ಊರ ಒಳ ಒಳಗಣ ಬಯಲು ಊರ ಹೊರಗಣ ಬಯಲೊಂದುಂಟೆ ಆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊರ ಅಲೆ ಬಯಲಂದುಂಟೆ ಎಲ್ಲಿ ನಡೆದೊಡೆ ಬಯಲ್ ಒಂದೆ ಬಸವಣ್ಣನವರು ಕೇಳ್ತಾರ ನೆಲನೊಂದೇ ಹೊಲೆಗೇರಿ ಅನ್ನುವಂತಹ ಬಸವಣ್ಣನವರ ಆ ವಚನ ಏನಿದೆ ನೋಡಿ ಆ ವಚನದ ನೆನಪು ನಮಗ ಈ ವಚನವನ್ನ ಓದಿದಾಗ ನಮ್ಗೆಲ್ಲ ಆಗ್ತದೆ ಅಂದ್ರೆ ಬ್ರಾಹ್ಮಣರು ಇದ್ದದ್ದು ಕೈಲಾಸ ಕೈಲಾಸ ಇದ್ದ್ರೂ ಬಯಲಿನೊಳಗೆ ಒಂದದ ಅದು ಕೂಡ ಅವರಿದ್ದು ಬಯಲ ಅಂದು ಊರ ಹೊರಗೆ ಅದು ಹೊಲೆಯರ್ ಬಯಲು ಅಂತ ಹೇಳಿ ಹೇಳುವಂತಿಲ್ಲ ಎಲ್ಲಿ ನೋಡಿದಡೆ ಬಯಲ್ ಒಂದೇ ಭಿತ್ತಿಯಿಂದ ಹೊಳ ಹೊರಗೆ ಎಂಬ ನಾಮ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬ ಬಿಡಾಡಿ ನೀವ್ ಬಯಲಿನಾಗ್ ನಿಂತರ ಕರೀರಿ ನೀವು ಊರಾಗ್ ನಿಂತರ ಕರೀರಿ ನೀವು ಮನೆಯಾಗ ಕುಂತರ ಕರೀರಿ ನೀವ್ ಮಾಳ್ಗಿ ಕರೀರಿ ಕರದವ್ರು ಹೆಂಗಿದ್ರಿ ಕರೆದವರು ಏನಿದ್ರಿ ಕರೆದವರು ಹೆಂಗ ಕರಿಬೇಕು ಅನ್ನುವುದಕ್ಕೆ ತಾಯಿ ನಮ್ಮ ಬೊಂತಾದೇವಿಯವರು ನಿದರ್ಶನರಾಗಿದ್ದಾರೆ ಅಂತ ಹೇಳ್ತಾ ಅಣ್ಣ ಅವರಿಗೂ ಅಕ್ಕ ಸಕ್ರಿ ಮೇಡಮ್ ಅವರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಅಕ್ಕ ಬಾಳ ಸುಂದರವಾಗಿ ನೀವು ಹೇಳಿದ್ರಿ ನಿಮಗೆ ಅನಂತ ಕೋಟಿ ಶರಣುಗಳು ನಿಜಕ್ಕೂ ಒಳ ಅರ್ಥವನ್ನ ನೀವು ತಿಳಿಸಿ ಹೇಳಿದ್ರಲ್ಲ ಹೀಗೆ ನಮಗೆ ತಿಳಿಸಿ ಹೇಳುವಂತವ್ರು ಬೇಕು ಅದನ್ನ ಆ ಬರೀ ವಚನಗಳನ್ನ ಓದಿ ಆ ಅದನ್ನು ಏನೋ ಒಂಥರ ಓದಿ ಆಯ್ತಲ್ಲ ಅಂತ ಈಗ ಈಗಾಗ್ಬಾರ್ದು ಅದರ ತತ್ವಗಳನ್ನ ಒಳಾರ್ಥಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಪ್ರಸಂಗ ಬರ್ತದೆ ಆ ರೀತಿ ತಾವು ಬಹಳ ಸುಂದರವಾಗಿ ಬಯಲು ಅದನ್ನ ಎಷ್ಟು ವಿವರಿಸಿದ್ರು ಕಡಿಮೆ ಬಯಲನ್ನ ಬಹಳ ಉತ್ತಮವಾದಂತಹ ವಿಚಾರಗಳನ್ನ ತಾವು ಹೇಳಿದ್ರಿ ತಮಗೆ ಅನಂತ ಧನ್ಯವಾದಗಳು ಶರಣು ಶರಣಾರ್ಥಿಗಳು ಅಮ್ಮ ಶರಣಾರ್ಥಿ ತಿಗಡಿ ಸರ್ ಮಾತಾಡ್ತಾರಾ ಕೇಳಿ ಅಕ್ಕ ಸರ್ ತಿಗಡಿ ಸರ್ ಮಾತಾಡಿ ಸರ್ ಎಲ್ಲ ಶರಣು ಶರಣ ನಾನು ಯಾವ್ದೋ ಕಾರ್ಯಕ್ರಮದಲ್ಲಿ ಸಿಕ್ಕಾಕೊಂಡಿದ್ದೆ ಹೀಗಾಗಿ ಬೇಗ ಬರ್ಲಿಕ್ಕಾಗ್ಲಿಲ್ಲ ಇರ್ಲಿ ಜೊತೆಗೆ ಯಾಕಂದ್ರೆ ಇವತ್ತು ದೊಂತಾದೇವಿಯ ವಚನಗಳ ನಿರ್ವಚನ ಹಾಗೂ ಆಕೆಯ ಕುರಿತಾದಂತಹ ಶರಣಿ ಕುರಿತಾದಂತ ಮಾತುಗಳನ್ನ ನಾನು ಕೇಳಬೇಕಾಗಿತ್ತು ನಿಜವಾಗಿಯೂ ಕೂಡ ಇಲ್ಲಿ ಇಲ್ಲಿ ಬಯಲಿನ ಬಗ್ಗೆ ತುಂಬಾ ಚರ್ಚೆ ನಡೆದಿದೆ ದಾಸಿಮಯ್ಯನವರು ಒಂದ್ ಕಡೆ ಹೇಳ್ತಾರೆ ಆಡಬಾರದ ಬಯಲು ನುಡಿಯಬಾರದ ಬಯಲು ಸೂಡಬಾರದ ಬಯಲು ಹಿಡಿಯಬಾರದ ಬಯಲು ಈ ಒಡಲಿಲ್ಲದ ಬಯಲೊಳಗೆ ಅಡಗಿರ್ದ ಭೇದವ ಈ ಲೋಕದ ಜಡರೆತ್ತ ಬಲ್ಲರೈ ಅಂತ ಅವರು ಕೂಡ ಹೇಳಿದ್ದನ್ನ ನಾನು ನೋಡಬಹುದು ಅಂದ್ರೆ ಈಗ ಅಕ್ಕವ್ರೊಂದು ಮಾತು ಹೇಳಿದ್ರು ಈ ಐಕ್ಯ ಸ್ಥಳದ ನಂತರದ ಇನ್ನೊಂದು ಮುಂದಿನ ಹೆಜ್ಜೆಯೇ ಬಯಲು ಅಂತ ಖಂಡಿತ ಐಕ್ಯ ಸ್ಥಳವನ್ನ ಮುಟ್ಟಿದ ತಕ್ಷಣವೇ ಐಕ್ಯ ಸ್ಥಳದಲ್ಲಿ ಬಂದ ತಕ್ಷಣವೇ ಆತ ಬಯಲ ಸ್ವರೂಪನೇ ಆಗಿಬಿಡ್ತಾನೆ ನಿಜವಾಗಿ ಕೂಡ ಹೀಗಿರುವಾಗ ಬಯಲನ್ನೇ ಯಾಕೆ ಬಳಸಿದರು ಅನ್ನೋದು ಕೂಡ ಬಹಳ ಅದ್ಭುತವಾದಂತ ಸಂಗತಿ ನಿಮ್ಮತನ ಪ್ರೊಫೆಸರ್ ಎನ್ ಜಿ ಮಹದೇವಪ್ಪ ಫಿಲಾಸಫಿಯ ನಿವೃತ್ತ ಪ್ರೊಫೆಸರ್ ಅವರು ವಚನ ಪರಿಭಾಷಾ ಕೋಶ ಅನ್ನೋದನ್ನ ನಮ್ಮ ಬಸವ ಸಮಿತಿಗೆ ಮಾಡಿಕೊಟ್ಟವರು ಅವರಲ್ಲಿ ನಾನು ಪ್ರಾಸಂಗಿಕವಾಗಿ ಒಂದ್ಸಲ ಕೇಳಿದ್ದೆ ಬಯಲನ್ನೇ ನಮ್ಮ ಶರಣರು ಯಾಕೆ ಆಯ್ದುಕೊಂಡ್ರು ಬಯಲನ್ನೇ ಅವರು ಹೆಚ್ಚು ಪ್ರೀತಿಸಿದ್ರು ಅದರಲ್ಲಿ ಅಲ್ಲಮ್ಮನಂತ ಮಹಾನುಭಾವಿ ಆ ಬಯಲನ್ನ ಬಿಟ್ಟು ಮಾತನಾಡೋದೇ ಇಲ್ಲಲ್ಲ ಅಂದಾಗ ಅವರು ಒಂದು ಅದ್ಭುತ ವಾತಾವರಣ ಯಾವುದೇ ಒಂದು ವಸ್ತು ಆಗಲಿ ಅದು ಎಷ್ಟೇ ದೊಡ್ಡದಿರಲಿ ಅದನ್ನ ಆಕಾಶ ಆವರಿಸಿಕೊಂಡು ಬಿಡುತ್ತದೆ ಯಾಕೆಂದ್ರೆ ಆಕಾಶಕ್ಕೆ ಆ ಕೊನೆ ಇಲ್ಲ ಅಗಮ್ಯ ಅಗೋಚರ ಅಂತ ಏನ್ ನಾವು ಹೇಳ್ತೀವಿ ಎಲ್ಲವನ್ನೂ ಒಂದು ಪರಿಮಾಣದ ಅಡಿಯಲ್ಲಿ ಹಿಡಿಬಹುದು ಆದ್ರೆ ಬಯಲನ್ನ ಹಿಡಿಯುವ ಬಗೆ ಹೇಗೆ ಹೀಗಾಗಿ ಬಯಲು ಇನ್ನೊಂದು ಮಾತು ಚರ್ಸ್ತಾರೆ ಅವರು ಮುಂದೆ ಏನು ಅಂದ್ರೆ ಈ ಆಕಾಶ ಅನ್ನೋದು ಅದ್ರ ಮೇಲೆ ಎಷ್ಟೇ ಧೂಳು ಅದ್ರ ಮೇಲೆ ಎಂಥ ಒಂದಿಷ್ಟು ಮೋಡ ಇತ್ಯಾದಿ ಮಂಜು ಇವೆಲ್ಲ ಬಂದ್ರು ಕೂಡ ಅವು ಯಾವುದನ್ನೂ ತೆಗೆದುಕೊಳ್ಳದೆ ಅದು ಕ್ಷಣ ಮಾತ್ರದಲ್ಲಿ ಇರ್ತದ ಮತ್ತೆ ಹೋಗ್ತದ ಬಯಲು ಆ ಆಕಾಶ ಮತ್ತೆ ಶುಭ್ರವಾಗಿರ್ತದ ಶಿವ ಸ್ವರೂಪಿಯಾದವನು ಹಾಗೇ ಇರ್ತಾನೆ ಅವನ ಮೇಲೆ ಏನೇ ಬಂದ್ರು ಕೂಡ ಒಂದು ಸಲ ಐಕ್ಯ ಸ್ಥಳವನ್ನ ಮುಟ್ಟಿರ್ತಕ್ಕಂತಹ ಆ ಶರಣ ಆ ಐಕ್ಯಸ್ಥರದಲ್ಲಿ ನಿಂತಾಗ ಅವ ಆಕಾಶದಂತೆ ಇರ್ತಾನೆ ಅವನು ಬೈಲಿನಂತೆ ಇರ್ತಾನೆ ಅದರಲ್ಲಿ ಏನೇ ಬಂದ್ರು ಕೂಡ ಎಷ್ಟೇ ಧೂಳು ಕವಿಲಿ ಎಷ್ಟೇ ಹೊಲಸು ಬಂದ್ರು ಕೂಡ ಹೇಗೆ ಅದು ತನ್ನಷ್ಟಕ್ಕೆ ತಾನೇ ಜಾರಿಕೊಂಡು ಹೋಗ್ತಾ ಇರ್ತದೋ ಅದೇ ರೀತಿ ಈ ಐಕ್ಯಸ್ಥರದ ಇದ್ದವನೂ ಕೂಡ ಯಾವುದೂ ಏನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಆತ ಬಯಲ ಸ್ವರೂಪಿ ಆತ ಶಿವ ಸ್ವರೂಪಿ ಅನ್ನೋದನ್ನ ತಮ್ಮ ಈ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಅವರು ಅದನ್ನ ಹೇಳಿದ್ದನ್ನ ನಾನು ನೆನಪಿಸಿಕೊಳ್ತಾ ಇದ್ದೇನೆ ಬಹುಶಃ ಒಂದೊಂದು ದೃಷ್ಟಿಕೋನದಿಂದ ಈ ಬಯಲನ್ನ ನಾವ್ ಎಷ್ಟೇ ಹಿಂಜಿದ್ರು ಕೂಡ ಎಷ್ಟೇ ವ್ಯಾಖ್ಯಾನಿಸಿದ್ರು ಕೂಡ ಅದು ಇನ್ನೂ ನಮ್ಮನ್ನ ಆ ಕೆನಕತಾನೆ ಬಯಸ್ತಾನೆ ಹೋಗ್ತದ ನಿಜವಾಗಿ ನೋಡಿದ್ರೆ ಅಲ್ಲಮನ ಬಯಲಿನ ರೀತಿನೇ ಬೇರೆ ಈ ನಮ್ಮ ಬಿಡಾಡಿ ಬಯಲಿನ ರೀತಿನೇ ಬೇರೆ ಆದ್ರೆ ಗಮ್ಯ ಗುರಿ ಮಾತ್ರ ಒಂದೇ ಇರ್ತದ ಹೇಳುವ ರೀತಿ ನಿಜವಾಗಿ ಕೂಡ ಅದ್ಭು ಅದ್ಭುತವಾಗಿರ್ತದ ಹೀಗಾಗಿ ನಮಗೆ ಈ ದಾ ಯಾರು ಹೇಳಿಲ್ಲ ಅಂತಲ್ಲ ನಾನು ಆಗಲೇ ಹೇಳಿದ ದಾಸಿಮಯ್ಯನ ಆ ಶರಣರ ಮಾತು ಕೂಡ ಆಡಬಾರದ ಬಯಲು ಅಂತಾನೆ ಅರ್ಥೈಸುವ ಬಗೆ ಹೇಗೆ ಆಡಬಾರದ ಬಯಲು ನುಡಿಯಬಾರದ ಬಯಲು ಆ ಸ್ಥಿತಿಗೆ ಐಕ್ಯ ಸ್ಥಳದ ಸ್ಥಿತಿಗೆ ಹೋದಾಗ ಮಾತು ಇಲ್ಲ ಆಡಬಾರದ ಬಯಲು ನುಡಿಯಬಾರದ ಬಯಲು ಸೂಡಬಾರದ ಬಯಲು ಹಿಡಿಯಬಾರದ ಬಯಲು ಈ ಒಡಲಿಲ್ಲದ ಬಯಲೊಳಗೆ ಅಡಗಿರ್ದ ಭೇದವ ಈ ಲೋಕದ ಜಡರೆತ್ತ ಬಲ್ಲರೈ ಹೀಗೆ ಈ ಬಯಲನ್ನ ಹಿಂಜಿದಷ್ಟು ಅಪೂರ್ವವಾದ ಅರ್ಥಗಳು ಹೊರಬಳ್ತಾ ಇರ್ತವೆ ಆಯಾ ಶರಣರು ಆಯಾ ಆ ವಚನಗಳ ಹಿನ್ನೆಲೆಯಲ್ಲಿ ಹೇಗೆ ಅದನ್ನ ಬಳಸಿಕೊಂಡಿದ್ದಾರೋ ಆ ಅಲ್ಲಿಯ ಸಂದರ್ಭ ಅಲ್ಲಿಯ ಒಂದು ಪ ರೀತಿಗಳನ್ನ ನೋಡಿ ಅರ್ಥೈಸಿಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಅದ್ಭುತವಾದ ಮಾತುಗಳನ್ನ ಆಡಿರಬಹುದು ಶರಣೆಯರು ನಾನು ಆಮೇಲೆ ಆಡಿಯೋ ಹಾಕಿರ್ತಾರೆ ನಿಜವಾಗಿ ಕೂಡ ಅದನ್ನ ಕೇಳ್ತಾ ಇದ್ದೀನಿ ಆ ಒಂದಿಬ್ಬರು ವಿಶ್ಲೇಷಣೆ ಮಾಡಿದ ಪ್ರಕಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ನಾನು ಅನ್ಕೊಳ್ತೇನೆ ಶರಣ ಶರಣಾರ್ಥಿ ಸರ್ ಬಹಳ ಸುಂದರವಾದಂತ ಒಂದು ವಿಚಾರಗಳನ್ನ ನಮ್ಮ ಜೊತೆಗೆ ಹಮ್ಮಿಕೊಂಡ್ರಿ ಒಂದು ವಿಶೇಷವಾದಂತ ಒಂದು ಶಕ್ತಿ ಸಂಚಯ ನಿಮ್ಮ ಮಾತುಗಳಲ್ಲಿ ಇರ್ತದ ಅದನ್ನ ನಾವು ನಿಮ್ಮ ಮಾತನ್ನ ಬಹಳ ಗೌರವದಿಂದ ನಾವು ನೋಡ್ತೇವೆ ಶರಣ ಶರಣಾರ್ಥಿಗಳು ಡಾಕ್ಟರ್ ಪಂಚಾಕ್ಷರಯ್ಯ ಸರ್ ಇದಾರ ಎಚ್ ವಿ ಪಂಚಾಕ್ಷರಯ್ಯ ಸರ್ ಮಾತಾಡ್ರಿ ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಎಲ್ರಿಗೂ ಶರಣ ಶರಣಾರ್ಥಿ ನಾನು ಲೇಟಾಗಿ ಬಂದೆ ಯಾಕೋ ಹಾಗಾಗಿ ನಾನು ಇದು ಎಷ್ಟೋ ತನಕ ಕೇಳಿಸ್ಕೊತಾ ಇದ್ದೆ ಈ ಬಯಲಿನ ವಿಚಾರಗಳನ್ನ ಬಹಳ ಅದ್ಭುತವಾದ ಪ್ರೊಫೆಸರ್ ಹೇಳಿದ್ರಲ್ಲ ವಿಚಾರಗಳನ್ನ ಕೇಳಿಸ್ಕೊತ ಬಹಳ ಸೊಗಸಾಗಿ ಬರ್ತಾ ಇದೆ ನಾನು ಲೇಟಾಗಿ ಜಾಯಿನ್ ಆದ್ರಿಂದ ಅದ್ರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಶರಣ ಶರಣಾರ್ಥಿ ಮೇಡಮ್ ಏನಾರು ಮಾತಾಡ್ತಾರ ಗುರುಪ್ರಸಾದ್ ಅವರು ಸರ್ ಶರಣು ಶರಣಾರ್ಥಿಗಳು ನಾನು ಕೂಡ ಸ್ವಲ್ಪ ಲೇಟ್ ಆಗಿ ಬಂದೆ ಆರು ಇಪ್ಪತ್ತೆಷ್ಟು ಬಂದಿದ್ದೆ ಆದ್ರೆ ಅವರು ಹೇಳಿದಂತ ಮೇಡಮ್ ಅಹ್ ಬಿಡಾಡಿ ಮತ್ತೆ ಬಯಲು ಬಗ್ಗೆ ನಿಜವಾಗು ಅಷ್ಟೇ ಸಾಕ್ ನನಗೆ ಎಷ್ಟೋ ವಿಷಯ ತಿಳ್ಕೊಂಡಂಗ ಆಯ್ತು ನನಗೆ ಆ ಅವರಿಬ್ಬರ ಮಾತುಗಳು ತುಂಬಾ ನನಗೆ ಆಡಬಾರದ ಬಯಲು ನೀಡಬಾರ್ದ ಬಯಲು ಅದು ಇವತ್ತೇ ನನಗೆ ಗೊತ್ತಾಗಿದೆ ಅದು ತುಂಬಾ ಚೆನ್ನಾಗಿದೆ ಬಯಲು ಮತ್ತೆ ಅವ್ರು ಹೇಳ್ತಿದ್ದು ಗಮ್ಯ ಮತ್ತು ಮತ್ತೊಂದು ಹೇಳುವಾಗ ನಿಜವಾಗೂ ತುಂಬಾ ಅರ್ಥಗರ್ಭಿತವಾಗಿತ್ತು ಅದು ನಂಗೆ ಅಷ್ಟೇ ಆ ಹತ್ತು ನಿಮಿಷದ್ದೇ ಸಾಕು ಎಲ್ಲಾರು ಅರ್ಥ ಆಗ್ಬಿಡ್ತು ಏನೇನ್ ಹೇಳಿದಾರೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಒಂದೆ ತಗೊಂಡು ಹೋಹಿಣಿ ಅದ್ಕಿಂತ ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಮೊದಲನೇ ಶನಿವಾರ ದಿನಾಂಕ ಆರನೇ ತಾರೀಕು ಒಂದು ಅತ್ಯದ್ಭುತವಾದ ಒಂದು ವಿಷಯದ ಮೇಲೆ ಡಾಕ್ಟರ್ ಶೀಲಾದೇವಿ ಮಣಿಮಠ ಅವರು ಮಾತಾಡ್ತಾರೆ ವಚನ ಸಾಹಿತ್ಯದಲ್ಲಿ ಸಂಘರ್ಷ ನಿರ್ವಹಣೆಯಲ್ಲಿ ಜ್ಞಾನ ಶಿಸ್ತು ಅನ್ನುವಂತ ಒಂದು ಅಂತ ಅದ್ಭುತ ಶೀರ್ಷಕನೇ ಬಹಳ ಅದ್ಭುತವಾಗಿರುತ್ತೆ ನಾ ಡಾಕ್ಟರ್ ಶೀಲಾದೇವಿ ಮಣಿಮಠ ಅವರು ಅದ್ಭುತವಾಗಿ ಮಾತಾಡ್ತಾರೆ ವಚನ ಸಾಹಿತ್ಯದಲ್ಲಿ ಸಂಘರ್ಷ ನಿರ್ವಹಣೆಯಲ್ಲಿ ಜ್ಞಾನ ಶಿಸ್ತು ಅನ್ನುವಂತ ಒಂದು ವಿಷಯದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಥಮ ಉಪನ್ಯಾಸ ಮಾಲಿಕೆಯವರು ಮಾತ ಮಾತನಾಡ್ತಾರೆ ಹಾಗಾಗಿ ಎಲ್ಲರೂ ಮತ್ತೊಮ್ಮೆ ಜಾಯಿನ್ ಆಗೋಣ ಅಂತ ಹೇಳ್ತಾ ಇದೀನಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗಬಹುದು ಥ್ಯಾಂಕ್ ಯು ಇದೀಗ ಕೊನೆಯ ಘಟ್ಟ ವಂದನಾರ್ಪಣೆ ಅಕ್ಕ ಸರಮಂಗಳ ಸಕ್ರಿ ಮೇಡಮ್ ಚಲಬೇಕು ಬೇಕು ಶರಣಂಗೆ ಒಳ್ಳೆ ನೆಂಬ ಚಲಬೇಕು ಶರಣಂಗೆ ಪರ ಸತಿಯನು ಒಳ್ಳೆನೆಂಬ ಚಲ ಬೇಕು ಶರಣಂಗೆ ಪರ ಒಳ್ಳೆ ಒಲ್ಲೆನೆಂಬ ಚಲಬೇಕು ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅನ್ನೋತಕ್ಕಂತ ಮಾತು ಈ ಮಾತೇನಿದೆಯಲ್ಲ ಬೊಂತಾದೇವಿಗೆ ಬಹಳ ಒಂದು ಸ್ಪಷ್ಟತೆಯನ್ನು ಕೊಡ್ತದೆ ಅಂತಂದ್ರೆ ಯಾಕಂತಂದ್ರೆ ಆಕೆ ಕೌದಿಯನ್ನು ಕಲ್ಯಾಣದಲ್ಲಿ ಆ ಕೌದಿಗಳನ್ನು ಅಹ್ ಹೊಲಿದುಕೊಳೋ ಮಾ ಅಲ್ಲಿ ಕಾಯಕದಲ್ಲಿ ಅಂದ್ರೆ ಆ ಕೌದಿಗಳನ್ನೆಲ್ಲ ಹೊಲಿದುಕೊಡತಕ್ಕಂತ ಕಾಯಕದಲ್ಲಿ ಆಕೆ ತನ್ನನ್ನು ತೊಡಗಿಸಿಕೊಂಡಿದ್ಲಾಡ್ದರೆ ಆಕೆ ಭಕ್ತಿ ಅದು ಅಂದ್ರೆ ಗುಪ್ತವಾದಂತಹ ಭಕ್ತಿಯನ್ನು ಬಹಳ ಒಂದು ಸುದೀರ್ಘವಾಗಿ ಶೋಭಾ ಮೇಡಮ್ ಅವರು ನಮ್ಮ ಜೊತೆ ಹೇಳ್ಕೊಂಡ್ರು ಯಾಕಂತಂದ್ರೆ ದುಡಿಮೆ ಮತ್ತು ಆರಾಧನೆ ಏನಿದೆಯಲ್ಲ ಶರಣರು ಕಂಡುಕೊಂಡಂತಹ ಒಂದು ದೈವ ನಿವೇದನೆ ಅದು ಅಂತ ಹೀಗಾಗಿ ಇಲ್ಲಿ ಹೆಚ್ಚಾಗಿ ಆ ಬೊಂತಾದೇವಿಯ ಆ ವಚನದಲ್ಲಿ ಸುದೀರ್ಘವಾಗಿ ಬಯಲು ಬಗ್ಗೆ ಬಹಳ ಒಂದು ಚರ್ಚೆ ಆಯ್ತು ಸರು ಆಮೇಲೆ ನೀಲಾಂಬಿಕೆ ಸರು ಹಮೀದಾ ಮೇಡಮ್ ಮೇಡಮ್ ಎಲ್ಲರೂ ತಮ್ಮ ತಮ್ಮ ಒಂದು ಸ್ವ ಒಂದು ವಿಮರ್ಶೆಯ ಮೂಲಕ ನಮ್ಮ ಜೊತೆಗೆ ತಮ್ಮ ಒಂದು ಅನಿಸಿಕೆಗಳನ್ನ ಅಂತಂದ ಹೀಗಾಗಿ ಬೊಂತಾದೇವಿಯೇ ಸಿಕ್ಕಿದ್ದು ಕೇವಲ ಐದು ವಚನಗಳು ಮಾತ್ರ ಆದರೆ ಆ ಐದು ವಚನದಲ್ಲಿ ಬಯಲು ಅನ್ನೋತಕ್ಕಂತ ಪದವನ್ನ ಹಾಕಿ ಬಹಳಷ್ಟು ಬಳಸಿದ್ದನ್ನು ನಾನು ಗಮನಿಸಿದೆ ಇಲ್ಲಿ ಬಯಲು ಬಯಲು ಮಠದೊಳಗಣ ಬಯಲು 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 ತಾನೆಲ್ಲ ಬಯಲು ಬಿಡಾಡಿ ಬಯಲು ಅಂತ ಹೇಳ್ತಾಳೆ ಅಂತಂದ ಅಂದ್ರೆ ಈ ಬಯಲು ಏನು ಶರಣರೇ ಹೇಳಿರತಕ್ಕಂತ ಮಾತು ಒಂದು ಒಂದು ಶಬ್ದಗಳಿಗೆ ಸಿಗದೇ ಇರತಕ್ಕಂತಹ ಒಂದು ವಿಸ್ಮಯ ಲೋಕ ಅದು ಅದು ಬೇರೆ ಯಾವುದು ಅಲ್ಲ ಶರಣರೇ ನಿರ್ಮಿಸಿಕೊಟ್ಟಿರತಕ್ಕಂತ ಆಧ್ಯಾತ್ಮದ ಲೋಕ ಅದು ಅಂತ ಶರಣರಲ್ಲಿ ಕಂಡು ಬರತಕ್ಕಂತ ಇಂಥ ಆಧ್ಯಾತ್ಮದ ಲೋಕ ಏನಿದೆಯಲ್ಲ ಅದು ನಮ್ಮನ್ನು ನಾವು ಸಂಮೋಹನದ ಒಂದು ಶಕ್ತಿಗೆ ಒಳಪಡಿಸತಕ್ಕಂತಹ ಒಂದು ವಿಸ್ಮಯ ಮತ್ತು ಭಾವುಕ ಮನಸ್ಥಿತಿ ಅಂತಂದಾಗ ಆ ಬಯಲು ಅನ್ನತಕ್ಕಂಥದ್ದು ನಾವು ಹೆಚ್ಚಾಗಿ ನಮ್ಮ ಒಂದು ಧರ್ಮದಲ್ಲಿ ಬಳ ಬಳಸ್ತೇವೆ ವ್ಯಕ್ತಿ ಐಕ್ಯನಾದಾಗ ಕೊನೆಯಾದಾಗ ಬಯಲಾದ ಅಂತ ಹೇಳ್ತೇವೆ ಅಂತ ಅಂದ್ರೆ ಇಲ್ಲವೇ ಇಲ್ಲ ಶೂನ್ಯವಾದ ಪ್ರಕೃತಿಯಲ್ಲಿ ಲೀನವಾದ ಅನ್ನೋತಕ್ಕಂತ ಮಾತು ಎಷ್ಟು ಸಮಂಜಸವಾದಂತ ಮಾತು ಅಂತಂದು ಹೀಗಾಗಿ ಇಲ್ಲಿ ಇಂತ ಒಂದು ಬಿತ್ತುವ ಬಯಲು ಬಯಲು ನಿರ್ವಯಲು ಅಂತಂದು ಅಂದ್ರೆ ಶರಣರು ಬಿತ್ತಿರತಕ್ಕಂತ ಈ ಬಯಲು ಏನಿದೆಯಲ್ಲ ನಿರ್ವಯಲು ಶೂನ್ಯವಾದದ್ದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಹುಡುಕಾಟ ಅದು ಅಂತಂದು ಒಂದು ನಮ್ಮ ಒಂದು ಲಿಂಗಾಯತ ಧರ್ಮದಲ್ಲಿ ಆ ಬಯಲನ್ನು ನಾವು ಆಧ್ಯಾತ್ಮಿಕ ಜ್ಞಾನದ ಮೂಲಕ ನಾವು ನೋಡ್ತಾ ಹೋಗ್ತೇವೆ ಹೀಗಾಗಿ ಅದ್ರಲ್ಲೂ ಸಹಿತ ನಮಗೆ ಕಾಣದೇ ಇರತಕ್ಕಂತ ಒಂದು ಅಗೋಚರ ಶಕ್ತಿ ಅದು ಅಂತ ಕಡೆ ಅಕ್ಕ ಹೇಳ್ತಾಳೆ ಬಯಲಿಂದ ಹುಟ್ಟಿದ ಪರವೆಂಬ ತಾಯಿಗೆ ಅಂತ ಹೇಳ್ಬೇಕಾದ್ರೆ ಒಂದು ನಿಸರ್ಗದ ಶಕ್ತಿಯಲ್ಲಿ ಬಯಲನ್ನು ಕಂಡಂತವರು ಶರಣರು ಪರತತ್ವವೇ ಬಯಲಂತ ಕಂಡಂತವರು ತತ್ವದಲ್ಲಿ ಆ ಒಂದು ರೀತಿಯಾದ ಶಕ್ತಿಯನ್ನು ಕಂಡಂತವರು ಬಯಲಾಗಿ ಕಂಡಂತವರು ಶರಣರು ಅದು ಹೇಗೆ ಅಂತಂದಾಗ ತಮ್ಮನ್ನು ತಾವು ತಾಯಿ ಭಾವದ ಮೂಲಕ ಅಲ್ಲಿ ನಿಸರ್ಗಕ್ಕೆ ಶರಣಂದು ಹೇಳತಕ್ಕಂತಹ ವಾಸ್ತವದ ಸಂಗತಿ ಅಂತಂದ್ರೆ ಬಯಲು ಅನ್ನೋ ತಕ್ಕಂತ ಮಾತನ್ನು ನಾನು ಇಲ್ಲಿ ಹೇಳ್ತಾ ನಾನು ಒಂದನಾರ್ಪಡೆಗೆ ಬರ್ತೇನೆ ವಚನ ಬಂದಾರ ವೇದಿಕೆಯಲ್ಲಿ ಸಮಸ್ತ ಅಹ್ ವಚನ ಆಸಕ್ತ ಆ ವೀಕ್ಷಕರಿಗೆ ನನ್ನ ಶರಣು ಶರಣಾರ್ಥಿಗಳು ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ಶ್ರೀ ವಿಜಯ್ ಕುಮಾರ್ ಕಮ್ಮರು ವಚನ ಮಂದಾರ ವೇದಿಕೆಯ ಸಂಸ್ಥಾಪಕರು ಇವರಿಗೂ ಮತ್ತು ಶ್ರೀ ಶಂಭು ಹಿರೇಮಠ ಇವರಿಗೂ ಸಹಿತ ಆಮೇಲೆ ಆ ನಂತರ ಶಂಕರ್ ದೇವ್ನೂರು ಸರ್ ಮಾರ್ಗದರ್ಶಕರಾಗಿರತಕ್ಕಂಥ ಶಂಕರ್ ದೇವ್ನೂರು ಸರ್ ಇವರ ಒಂದು ಸಹಯೋಗದಲ್ಲಿ ನಾವು ವಚನ ಮಂದಾರ ವೇದಿಕೆಯಲ್ಲಿ ಅನೇಕ ಒಂದು ವಿಸ್ತೃತವಾದಂತ ವಿಸ್ತಾರವಾದಂತಹ ಒಂದು ಕಾರ್ಯಕ್ರಮಗಳನ್ನೆಲ್ಲ ನಾವು ಹಮ್ಮಿಕೊಂಡಿದ್ದೇವೆ ಅದು ಒಂದು ಯಶಸ್ವಿ ಸಹಿತ ಆಗ್ತಾ ಇದೆ ಅನ್ನೋತಕ್ಕಂತ ಮಾತನ್ನು ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊತೇನೆ ಇವರೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ವಚನ ಪ್ರಾರ್ಥನೆ ಮಾಡಿರತಕ್ಕಂತಹ ಶ್ರೀಮತಿ ನಿವೇದಿತಾ ಸ್ವಾಮಿ ಬೀದರ್ ಇವರಿಗೂ ಬಹಳ ಸುಂದರವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದಂಥವರು ಆಮೇಲೆ ಸ್ವಾಗತ ಮತ್ತು ವಚನ ಇಲ್ಲಿ ಕಾರ್ಯಕ್ರಮದ ನಿರ್ವಹಣೆಯ ಜವಾಬ್ದಾರಿಯನ್ನು ಒತ್ತಿರತಕ್ಕಂತಹ ಸಹೋದರಿ ಶ್ರೀಮತಿ ರೋಹಿಣಿ ಯಾದವಡ್ ಅತನಿ ಇವರಿಗೂ ಸಹಿತ ಬಹಳ ಒಂದು ಅಹ್ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿಕೊಟ್ರು ಅಷ್ಟೇ ಅಲ್ಲ ಅನೇಕ ರೀತಿಯಾದಂತಹ ಒಂದು ಗಂಭೀರತೆಯನ್ನು ವೇದಿಕೆಯ ಗಂಭೀರತೆಯನ್ನು ಕಾಪಾಡಿಕೊಂಡಂತಹ ಇವರಿಗೂ ಸಹಿತ ವೇದಿಕೆಯ ವತಿಯಿಂದ ಶರಣು ಶರಣಾರ್ಥಿಗಳು ಮತ್ತು ವಚನಕಾರ್ತಿಯ ಒಂದು ಪರಿಚಯ ಮತ್ತು ವಚನ ವಿಶ್ಲೇಷಣೆ ಆ ಶ್ರೀಮತಿ ಶೋಭಾರಾಣಿ ಬಂತ್ನಾಳ್ ಬಂತ್ನಾಳ್ ಬೆಂಗಳೂರು ಇವರು ಬಹಳ ಒಂದು ಅಮೋಘವಾಗಿ ಒಂದು ಪಾಪ ಒಂದು ವಚನ ಸಾಹಿತ್ಯದ ಒಂದು ಹಿನ್ನೆಲೆಯನ್ನು ಹೇಳ್ಕೋತ ಅಲ್ಲಿ ಬರತಕ್ಕಂಥ ಕಾಯಕದ ದೃಷ್ಟಾಂತಗಳು ಮತ್ತು ಬಹ ಮತ್ತು ಮಹಿಳೆಯರ ಒಂದು ಸಮಾನತೆ ಮತ್ತು ಸಾಹಿತ್ಯಿಕವಾಗಿ ಮತ್ತು ಆಮೇಲೆ ಏನಂತಂದಾಗ ಧರ್ಮದ ಸಾಕಷ್ಟು ರೀತಿಯಾದಂತ ಮೌಲ್ಯಗಳನ್ನು ಸಹಿತ ಅವರು ಬಹಳ ಸುದೀರ್ಘವಾಗಿ ನಮ್ಮ ಜೊತೆ ಹಂಚಿಕೊಂಡ್ರು ಅದಕ್ಕಿಂತ ಮಿಗಿಲಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿವಾದಕ್ಕೆ ಆಸ್ಪದ ಕೊಡಲಾರದಂತೆ ಇರುವುದು ಕೇವಲ ಒಂದು ಐದು ವಚನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಜೊತೆಗೆ ತಮ್ಮ ಉಪನ್ಯಾಸವನ್ನು ಹಂಚಿಕೊಂಡ್ರು ಇವ್ರಿ ಶೋಭಾರಾಣಿ ಮೇಡಮ್ ಬಂತ್ನಾಳ ಇವರಿಗೆ ನಮ್ಮ ವಚನ ಮಂದಾರ ವೇದಿಕೆ ವತಿಯಿಂದ ಅಲ್ಲಿ ಶರಣು ಶರಣಾರ್ಥಿಗಳು ಮತ್ತು ಆ ಆಮೇಲೆ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಗುರುಗಳಾಗಿರತಕ್ಕಂಥ ಪ್ರೊಫೆಸರ್ ತಿಗಡಿ ಸರ್ ಇವರು ಸಹಿತ ಅವರ ಮಾತುಗಳು ಬಹಳ ಬಹಳ ನಾವೆಲ್ಲ ಕೇಳ್ಬೇಕಂತ ನಾವು ಕಾಯ್ಕೊಂಡು ಕೂತಿರ್ತೀವಿ ಅಂತ ಅಷ್ಟು ಸುಂದರವಾಗಿ ಅವರು ಒಂದು ವಚನ ಸಾಹಿತ್ಯದ ಬಗ್ಗೆ ಮತ್ತು ಆಮೇಲೆ ವಚನಗಳ ಒಂದು ವಿಮರ್ಶೆಯ ಬಗ್ಗೆ ಒಂದು ಸುದೀರ್ಘವಾಗಿ ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋತಾರೆ ಅಲ್ಲಿ ಬರತಕ್ಕಂತ ಒಂದು ಕ್ಲಿಷ್ಟವಾಗಿರತಕ್ಕಂತಹ ಅನೇಕ ಒಂದು ವಚನಗಳನ್ನು ಅಲ್ಲಿ ಸಮರ್ಪಕವಾಗಿ ನಮಗೆ ಅಲ್ಲಿ ಬಿಚ್ಚಿ ತೋರಿಸತಕ್ಕಂತಹ ಒಬ್ಬ ವಿಶಿಷ್ಟ ಸರ್ ಅಂತಂದು ಅಲ್ಲಿ ಶರಣರು ಗುರುಗಳ ಅಂತ ನಾನು ತಿಗಡಿ ಸರ್ ಅವರಿಗೂ ಸಹಿತ ಅಲ್ಲಿ ಭಕ್ತಿ ಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನು ಹೇಳ್ತೇನೆ ಮತ್ತೆ ಮುಂದಿನ ಕಾರ್ಯಕ್ರಮ ಇದುವರೆಗೂ ಈ ಕಾರ್ಯಕ್ರಮದ ಒಂದು ಸಂಚಲನೆಯನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೂ ಸಹಿತ ನನ್ನ ಶರಣು ಶರಣಾರ್ಥಿಗಳು ಎಲ್ಲರಿಗೂ ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲಾ ಶರಣರಿಗೆ ನನ್ನ ಶರಣು ಶರಣಾರ್ಥಿಗಳು ಮೇಡಮ್ ಈ ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ರೋಹಿಣಿ ಮೇಡಮ್ ಇವತ್ತಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ವರ್ಷದ ಕೊನೆಯ ಒಂದು ಉಪನ್ಯಾಸ ಅಂತ ಹೇಳ್ಬೇಕು ಅದ್ರ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕಾಗಿತ್ತು ಆದ್ರೆ ಈಗ ಹೇಳ್ತಾ ಇದೀನಿ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ತಮ್ಮ ತಮ್ಮ ಕಾರ್ಯವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಎಲ್ಲರಿಗೂ ಒಂದು ನಗರ ಹೇಳ್ತಾ ಇವತ್ತಿ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮುಕ್ತಾಯ ಮಾಡ್ತೀವಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು